ಓಂ ಪುರಂದೃಕ್ಷ ವಿಜಯರಾಜ್ ಕಿಂನ್ಮಣ್ಯುಗೋಪಾಲ ದಾಸತ್ರಯ ಮುದೃದ ಜಗದಂತಸ್ತೇತ್ತ ವಿಘಸನ್ ಜ್ಞಾನಚಂದ್ರಿಕಾ ನೋಡಿಲೇ ತಾತ ಇಲ್ಲೇ ಇಟ್ಕೊಂಡಿದ್ದೀನಿ ಪೃಥ್ವಿಮಂಡಲಮಧ್ಯ ಪೂರ್ಣಬೋಧಮದಗಾ ವೈಷ್ಣವಾಹೃದೇ ಗುರು ನಮಃ ಗುರು ವಿಜಯದಾಸಗುರುಭ್ಯೋ ಓಂ ನಮೋ ನಮಃ ಓಂ ಓಂ ಮಧುರಾಯಿ ದಾಸ್ ಗುರುಭ್ಯೋ ನಮೋ ನಮಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನೂಪ ಹೇಳುವೆ ಪರಮಭಗವದ್ಭಕ್ತರಿದ ನರದೆ ಕೇಳುವುದು ಛಾಂದಗೋಪನಿಷತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ವಸರುದ್ರ ಆದಿತ್ಯರಲ್ಲಿರುವ ಹರಿಪ್ರದ್ಯುಮನ ಸಂಕೃಷ್ಣ ವಾಸುದೇವ ರೂಪಗಳನ್ನು ಅಜ್ಞರು ಸ್ವರ್ಗಾದಿ ಲೋಕಗಳಿಗಾಗಿ ಪ್ರಾರ್ಥಿಸ್ತಾರೆ ಮಹಾಜ್ಞಾನಿಗಳು ಮಾತ್ರ ಮೋಕ್ಷವನ್ನು ಅಪೇಕ್ಷಿಸಪಟ್ಟು ಪ್ರಾರ್ಥನೆ ಮಾಡ್ತಾರಂತೆ ಜ್ಞಾನ ಇಲ್ಲದೇ ಇರೋರು ಹೊಸ ರುದ್ರ ಆದಿತ್ಯಗಳನ್ನು ಬರೀ ಸಂಪಾದನೆ ಕೇಳ್ತಾರೆ ತಂದೆ ಮಕ್ಕಳಾಗಲಿ ಅಂತ ಬಯಸ್ತಾನಂತೆ ಅಲ್ಲಿ ವಸು ಇದ್ದಾನೆ ಹಾಂ ತಾತ ರುದ್ರನಲ್ಲಿ ತದಂತರ್ಗತನಾಗಿರ್ತಕ್ಕಂಥ ರುದ್ರನಲ್ಲಿರೋ ಪರಮಾತ್ಮನ ಕೇಳ್ತಾ ಆದಿತ್ಯ ಅಲ್ಲಿ ರುದ್ರ ರುದ್ರನಲ್ಲಿ ಅನಿರುದ್ಧ ಪ್ರದನ ಆ ಪ್ರದ್ಯುಮನ ರೂಪ ಪರಮಾತ್ಮನನ್ನು ದ್ನತ್ವವನ್ನು ನಿನ್ನ ದುಮಿನತ್ವನನ್ನು ಕರುಣಿಸಿ ನನಗೆ ಕಣ್ಣು ಕಣ್ಣಿಗೆ ಅಂತ ಪ್ರಾರ್ಥನೆ ಮಾಡಬೇಕಂತ ಧನಧಾನ್ಯಾದಿಗಳನ್ನು ಕೊಡ್ತಾನೆ ನಾವು ವಾಸುದೇವನಾಮಕ ಭಗವಂತ ಜ್ಞಾನ ಕೊಟ್ಟುಬಿಟ್ಟು ಇವರ ವಂಶ ಜ್ಞಾನದಲ್ಲಿ ವೃದ್ಧಿಯಾಗಲಿ ಅಂತ ಹರಿಸ್ತಾನೆ ಆದ್ದರಿಂದ ಹೊಸೂರು ರುದ್ರ ಆದಿತ್ಯ ಇವತ್ತು ಹೇಗೋ ಪಕ್ಷಮಾಸ ಆರಂಭ ಇದೆ ಆದ್ದರಿಂದ ಅದರ ಜೊತೆಯಲ್ಲಿ ಇದನ್ನೂ ಸೇರಿಕೊಂಡಿದೆ ಒಳ್ಳೆಯ ಸಂಯುಕ್ತ ಈ ಸಂಯುಕ್ತ ಸಂದರ್ಭದಲ್ಲಿ ಗುರು ಮತ್ತು ತಾತ ಅವರು ಎಲ್ಲರಿಗೂ ಕೂಡ ಇವತ್ತು ನಾವು ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಸಮರ್ಪಣೆ ಮಾಡೋಣ ಆದ್ದರಿಂದ ಮಹಾಜ್ಞಾನಿಗಳು ಮಾತ್ರ ಮೋಕ್ಷವನ್ನು ಅಪೇಕ್ಷಿಸಿ ಉಪನ್ಯ ಉಪವಾಸವನ್ನು ಮಾಡ್ತಾರೆ ಯೋಗ ದೇವಾನಾಮ್ ಅನ್ನೋ ಶೃತಿಗೆ ಅನುಸಾರವಾಗಿ ಸರ್ವನಾಮಗಳು ಭಗವಂತನಲ್ಲೇ ಸಮನ್ವಯ ಆಗ್ತಾ ಇದೆ ವಸರುದ್ರ ಆದಿತ್ಯ ಈ ನಾಮಗಳು ತತ್ವದಂತರ್ಗತ ಹರಿಯನ್ನೇ ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಈ ಸ್ವರೂಪ ಸ್ವರೂಪಯಜ್ಞದ ವರ್ಷಗಳ ಮಿತಿ ನೂರ ಹದಿನಾರು ವರ್ಷ ಸಮನತ್ರಯಗಳನ್ನೆಲ್ಲ ಹೇಳಿದ್ದಾರೆ ಪಾನಾಂತರಯಾಮಿಯಾಗಿರ್ತಕ್ಕಂಥ ಹರಿರೂಪವಾಸನೆ ಕ್ರಮ ಹಿಂದೆ ಹೇಳಿದ್ದನ್ನೇ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದಾರಲ್ಲಿ ಹೀಗಿರೋದು ಆದ್ದರಿಂದ ಚತುರ್ವಿಂಶತ್ ಶಬ್ದ ಚತುರವಿಂಶತ್ ಶಬ್ದ ವಸುದೇವತೆಗಳು ನಿಪ್ಪನು ಚತುರ ಚತುರ್ವಿಂಶಗಳಲ್ಲಿ ಸಂಘರ್ಷಣಕ್ಕೆ ಹುತವಾಹಕ್ಷನೊಳಿಗನು ಮಾಯಾಪತಿ ಹದಿನಾರಧಿಕ ದ್ವಾತ್ರಿಂಶತಿ ವರ್ಷಗಳಿ ಪಾದಿತ್ಯನೊಳಸಿತ ಕಾಯ ಮೂವತ್ತೈದನೇ ಪದ್ಯ ಇಪ್ಪತ್ತ್ನಾಲ್ಕು ವರ್ಷ ಅಂಥೇಳಿ ಮೊದಲನೇ ಸವನ ಪ್ರಾತಃವನದಲ್ಲಿ ಇಪ್ಪತ್ತ್ನಾಲ್ಕು ವರ್ಷ ಅದಕ್ಕೆ ಚತುರ್ವಿಂಶತ್ಯಬ್ಧ ಶಬ್ದ ಅಂತಾರೆ ಚತುರ್ವಿಂಶತ್ಯಬ್ಧ ಅಬ್ದ ಅಂದರೆ ವರ್ಷ ಚತುರ್ವಿಂಶತಿ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ವರ್ಷ ಅಂದರೆ ಜನನದ ಅರ್ಭ್ಯ ಇಪ್ಪತ್ತ್ನಾಲ್ಕು ವರ್ಷ ಪ್ರಾತಃವನದಲ್ಲಿ ಎಂಟು ಜನ ವಸುದೇವತೆಗಳ ಅಂತರ್ಗತನಾದ ಪವನಾಂತಸ್ಥ ಪ್ರದ್ಯುಮ್ನ ಅಲ್ಲಿಂದ ಚತುರ್ ಚತುರ ಚತ್ವರು ನಿಮಿಷಗಳಲ್ಲಿ ನಲವತ್ತು ನಾಲ್ಕು ವರ್ಷದವರೆಗೆ ಮಾಧ್ಯಂದಿನ ಸವನ ಅಂಥೇಳಿ ಹುತವಾಹನಕ್ಷಣಗಳು ಅಗ್ನಿಯ ನೇತ್ರವಾಗಿಳ್ಳ ಮಹಾರುದ್ರ ದೇವರಲ್ಲಿ ಸಮರ್ಪಣೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರಲ್ಲಿ ಹೀಗೆ ಏಕಾದಶಿತ್ನಲ್ಲಿ ಪವನಾಂತಸ್ಥ ಸಂಕರ್ಷಣ ಹದಿನಾರಧಿಕ ದ್ವಾತ್ರಿಂಶತ್ತು ವರ್ಷಗಳಲ್ಲಿ ಅಂದರೆ ಮೂವತ್ತೆರಡಕ್ಕೆ ಹದಿನಾರ ಅಧಿಕ ಮೂವತ್ತೆರಡು ಪ್ಲಸ್ ಹದಿನಾರು ನಲವತ್ತೆಂಟು ವರ್ಷ ಹೀಗೆ ಸಾಯಂ ಸವನದ ಇದು ಮಾಧ್ಯಂದಿನ ಸವನ ಸಾಯಂ ಸವನದಲ್ಲಿ ತಾಲ್ ಸಾಹಿತ್ಯಗಳಲ್ಲಿ ಪವನಾಂತರ್ಯಾಮಿಯಾಗಿರ್ತಕ್ಕಂತಹ ಸಿತಕಾಯ ಅಂದರೆ ಶುಭ್ರವರ್ಣ ದೇಹವುಳ್ಳವನು ಮಾಯಾಪತಿ ವಾಸುದೇವ ಶುಭ್ರವರ್ಣ ಅದಕ್ಕೆ ನಮಗೆಲ್ಲರಿಗೂ ಬಿಳಿ ಬಟ್ಟೆನೇ ಕೊಡ್ತಾರೆ ಯಾಕೆ ಗೊತ್ತೋ ಅದಕ್ಕೆ ಅಭಿಮಾನಿ ಚಂದ್ರ ಒಂದು ಇನ್ನೊಂದೇನೆಂದರೆ ಅಲ್ಲಿ ವಾಸುದೇವ ವಾಸುದೇವ ಜ್ಞಾನ ಪ್ರೇರಣೆ ಮಾಡ್ತಾನೆ ಚಂದ್ರ ಮಾ ಮನಸ್ಸೋ ಜಾತ ಅಂತ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ನಮಗೆ ಅದರ ಅನುಗ್ರಹ ಅಂತಕ್ಕಂಥದ್ದು ಮಾಡ್ತಾನೆ ಪರಮಾತ್ಮ ವಾಸುದೇವ ಆದ್ದರಿಂದ ವರ್ಷದ ಇಲ್ಲಿ ಇಪ್ಪತ್ನಾಲ್ಕು ವರ್ಷಕ್ಕೆ ವಸು ಪ್ರದ್ಯುಮ್ನ ನಲ್ವತ್ನಾಲ್ಕು ವರ್ಷಕ್ಕೆ ರುದ್ರ ಸಂಕರ್ಷಣ ನಲವತ್ತೆಂಟು ವರ್ಷಕ್ಕೆ ಆದಿತ್ಯ ವಸುದೇವ ಅಂದರೆ ಮುಂದಿನ ನಲವತ್ತೆಂಟು ವರ್ಷ ಒಟ್ಟು ನೂರ ಹದಿನಾರು ವರ್ಷ ಜೀವನ ಆಯುಷ್ಯದಲ್ಲಿ ಇಷ್ಟು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಚಾಂದ್ರಗೊಪ್ಪನ ಮೂರನೇ ಅಧ್ಯಾಯದ ಹದಿನಾರನೇ ಖಂಡದಲ್ಲಿ ಈ ಪುರುಷ ಯಜ್ಞ ನಿರೂಪಣೆ ಮಾಡಿದ್ದಾರೆ ಪುರುಷನೇ ಜೀವನೇ ಭಗವತ್ ಪೂಜಾರ್ಥವಾದ ಯಜ್ಞ ಅನ್ ಯಜ್ಞನು ಅಂದರೆ ಭಗವತ್ ಪೂಜಾರ್ಥ ಯಜ್ಞರೂಪ ಅಂತ ಪುರುಷನನ್ನು ಉಪಾಸನೆ ಮಾಡಬೇಕು ಅದಕ್ಕೆ ಅವನಿಗೆ ಯಜ್ಞ ಆದರೆ ದಕ್ಷಿಣ ಅನ್ನೋ ಅವ್ರ ಹೆಂಡತಿ ಆದ್ದರಿಂದ ಯಾವ ಯಜ್ಞ ಮಾಡಿದರೂ ಕೂಡ ಆ ದಕ್ಷಿಣ ಸಹಿತವಾಗಿ ನಾವು ಯಜ್ಞವನ್ನು ಮಾಡಬೇಕು ಅದನ್ನು ತಿಳಿಸ್ತಾರೆ ಪುರುಷನ ಮೇಲಿನ ಇಪ್ಪತ್ನಾಲ್ಕು ವರ್ಷದ ಆಯುರ್ಭಾಗ ಪ್ರಾತಃ ಸವನ ಅಂತ ಕರ್ಸ್ಕೊಳ್ತದೆ ನಲವತ್ನಾಲ್ಕು ವರ್ಷಗಳು ಇಪ್ಪತ್ನಾ ಅಂದರೆ ಅರವತ್ತೆಂಟು ವರ್ಷಗಳವರೆಗೆ ಹೌದು ದಿನ ಸವನ ಆನಂತರ ನಲವತ್ತೆಂಟು ವರ್ಷಗಳು ಅವಧಿ ಸಾಯಂ ಸವನ ಅಂತ ಹೇಳಿ ಈ ಉಪಾಸನೆ ಫಲವನ್ನು ಪ್ರಶಂಸನೆ ಮಾಡ್ತಾ ಇದ್ದಾರೆ ಮಹಾದೇವರು ಮಹಿದಾಸ ಇತರಾದೇವಿ ಪುತ್ರ ಮಹರ್ಷಿ ಅವನ ಪುತ್ರಯಜ್ಞ ಪ್ರಕಾರ ವಸ್ವಾದಿಗಳನ್ನು ಕೊರತು ಮಾಡೋ ಅಂತ ತಿಳಿಸಿದ್ದಾನೆ ರೂಪದಿಂದ ಪರಮಾತ್ಮ ಮಹಿದಾಸ ರೂಪ ಯಾವುದು ಅಂತಂದರೆ ಮೂಲ ಹರಿದಾಸರಿಗೆ ಬೇಕಾಗಿರ್ತಕ್ಕಂತಹ ರೂಪ ಹೇಗೆ ವೇದವ್ಯಾಸ ರೂಪ ಎಲ್ಲ ಜ್ಞಾನಿಗಳಿಗೆ ಬೇಕು ಹಾಗೆ ಮೂಲ ಹರಿದಾಸರ ರೂಪ ಮಹಿದಾಸ ಹರಿದಾಸರ ವಿಷಯದಲ್ಲಿ ಇರತಕ್ಕಂಥ ಭಗವಂತನ ರೂಪ ಅದು ಅದಕ್ಕೆ ಮೊದಲು ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿ ಮಹಿದಾಸ ಇತರಾದೇವಿ ದೇವಿ ಪುತ್ರರಲ್ಲಿ ಮಹರ್ಷಿ ಅವರ ಕೃಷಯಜ್ಞ ಪ್ರಕಾರ ಸ್ವಾಮಿಗಳನ್ನು ಕೊಟ್ಟು ಪ್ರಾರ್ಥನೆ ಕೇಳಿದ್ದಾರಾದ್ದರಿಂದ ಹೇ ರೋಗವೇ ನೀನು ನನ್ನ ಶರೀರವನ್ನು ಯಾಕೆ ಕ್ಲೈಸುಗೊಳಿಸ್ತಾ ಇದ್ದಿ ಈ ನಿನ್ನ ತಾಪದಿಂದ ನಾನು ಮೃತನಾಗೋದಿಲ್ಲ ಅಂತ ಹೇಳಿ ತಾನು ನೂರ ಹದಿನಾರು ವರ್ಷ ಜೀವನ ಮಾಡಿ ತೋರಿಸಿರ್ತಕ್ಕಂಥವ್ರು ಮಹಿದಾಸ ರೂಪದಿಂದ ಹೀಗೆ ಉಪಾಸನೆ ಅವನಿಗೇನು ವರ್ಷ ಅನ್ನೋ ಅವನು ಅನಂತ ಯಾವಾಗಲೂ ಇರತಕ್ಕಂಥ ಆದರೆ ನಮಗೋಸ್ಕರ ತೋರಿಸ್ತಾ ಇದ್ದಾನೆ ಮನುಷ್ಯರ ಆಯುಷ್ಯಮಾನ ನೂರ ಹದಿನಾಲ್ಕು ವರ್ಷ ಹೀಗಿರ್ಬೋದು ಅಂತ ಫಲ ಉಪನಿಷತ್ತು ಹೇಳ್ತಾ ಇದೆ ಚಾಂದ್ರಗೆ ಉಪನಿಷತ್ತಿನಲ್ಲಿ ಆದ್ದರಿಂದ ಹೀಗೆ ಪರಮಾತ್ಮ ಒಂದು ರೀತಿ ಇರದೆಲ್ಲ ಅನೇಕ ರೀತಿಗಳಿಂದಲೂ ಕೂಡ ನಮಗೆ ಅನುಗ್ರಹ ಮಾಡ್ತಕ್ಕಂಥವಾ ಅಂತ ಹೇಳ್ತಾ ಈ ಎರಡು ಪದ್ಯಗಳಲ್ಲಿ ಹೇಳಿದ ಸವನತ್ರಯದ ನೂರ ಹದಿನಾರು ವರ್ಷಗಳಲ್ಲಿ ಹರಿರೂಪಗಳನ್ನು ಬಯಸಿದರೆ ಅಕಾಲ ಮೃತ್ಯು ಪರಿಹಾರ ಆಗುತ್ತೆ ಅಕಾಲ ಮೃತ್ಯು ಅಂದರೆ ಕಾಲಮೃತ್ಯಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು ಆಯಸ್ಸು ಕಡಿಮೆ ಆಗಲ್ಲ ಆ್ಯಕ್ಸಿಡೆಂಟಾಗಿ ಹೋಗ್ಬಿಡೋದು ಮೇಲಿಂದ ಬಿದ್ದು ಹೋಗೋದು ಬಾವಿಲಿ ಬಿದ್ದು ಹೋಗೋದು ಇತ್ಯಾದಿ ಎಲ್ಲ ಇರ್ತಲ್ಲ ಅದೆಲ್ಲ ಅಂಥದ್ದು ಆದ್ದರಿಂದ ಷೋಡಶೋತ್ತರ ಶತ ವರುಷದಲ್ಲಿ ಷೋಡಶೋತ್ತರ ಶತ ಸ್ವರೂಪ ಕ್ರೀಡಿಸುವ ವಸುರುದ್ರ ಆದಿತ್ಯನಳು ಸತಿ ಸಹಿತ ವ್ರೀಡವಿಲ್ಲದೆ ಭಜಪ ವ್ರೀಡ ಅಂದರೆ ನಾಚಿಕೆ ಅಂತ ಅಭಿಮಾನ ಇಲ್ಲದೆ ಇರತಕ್ಕಂಥದ್ದು ವ್ರೀಡವಿಲ್ಲದೆ ಭಜಪ ಭಕ್ತರ ಪೀಡಿಸುವ ದುರಿತ ಉಗಗಳ ದೂರೋಡಿಸುತ್ತಾ ಬಳಲಿ ಬಿಡದೆ ನೆಲಸಿಪ್ಪ ಭಯಹಾರಿ ಕೆಲವರು ಹರಿದಾಸರ ಮುಂದೆ ಕುಣ ಕುಣಿದಾಡೋದಕ್ಕೆ ರಾಯರ ಮುಂದೆ ದೇವರ ಮುಂದೆ ರಥೋತ್ಸವಗಳ ಮುಂದೆ ಕುಣಿದಾಡೋದಕ್ಕೆ ನಾಚಿಕೆ ಪಡ್ತಾರಲ್ವ ಆ ನಾಚಿಕೆ ಇರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದಾರೆ ಬ್ರೀಡವಿಲ್ಲದೆ ಭಜಪ ಭಕ್ತರ ಪೀಡಿಸುವ ದುರಿತ ಉಗಗಳ ದೂರೋಡಿಸುತ್ತ ಬಳಿಯಲ್ಲಿ ಬಿಡದೆ ನೆಲಸಿಪ್ಪ ಭಯಹಾರಿ ಭಯನೇ ಇಲ್ಲ ಷೋಡಶೋತ್ತರ ಶತವರ್ಷ ನೂರ ಹದಿನಾರು ವರ್ಷ ಕಾಲದಲ್ಲಿ ಇರತಕ್ಕಂಥದ್ದು ಅಂತ ಹೇಳಿ ಅದು ಹೇಳ್ತಾ ಹೇಳ್ತಾ ಇದ್ದಾರೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ ಅಷ್ಟೇ ಹೀಗೆ ಮಾಡಿ ಇದನ್ನು ತೋರಿಸ್ತಾ ದುರಿತ ರಾಶಿಗಳನ್ನು ದೂರ ಓಡಿಸ್ತಾನೆ ಸಮೀಪಕ್ಕೆ ಬಾರದಂತೆ ಯಾವ ಕಷ್ಟಗಳು ಅವರಿಗೆ ಬರಬಾರ್ದು ನೆಲೆಸಿಪ್ಪ ಭಕ್ತರ ಹತ್ತಿರ ಅಂತರಂಗದಿಂದ ನೂರ ಹದಿನಾರು ರೂಪುಗಳಿಂದ ಕಾಯುತ್ತಾ ಭಯ ಹಾರಿ ಅಂದರೆ ಅಪಮೃತ್ಯು ಮುಂತಾದ ಭಯ ಪರಿಹರಿಸ್ತಾನೆ ಪರಿಹರಿಸೋಕ್ಕೋಸ್ಕರ ನೆಲೆಸಿದ್ದಾನೆ ಭಗವಂತ ನಮ್ಮಲ್ಲಿ ಎಂಬುದಾಗಿ ಈ ರೀತಿ ದ್ರೌಪದೀಶ್ ಉಟ್ರಲ್ಲರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆಮೇಲೆ ನೂರ ಹದಿನಾರನೇ ವರ್ಷ ಆಗುವ ದಿವಸಗಳು ಅಲ್ಲಿದ್ದ ಭಗವದ್ ರೂಪಗಳ ಪರಿಗಣನೆ ಹಗಲು ರಾತ್ರಿ ಅಭಿಮಾನಿ ದೇವತೆಗಳು ಭಾರತೀಯ ಪ್ರಾಣದೇವರಲ್ಲಿ ಭಕ್ತರ ದುರಿತ ನಿವಾರಿಸ್ತಾ ಹಿಂಕಾರ ನಿಧನನಾಮಕ ಪ್ರತಿಪಾದ್ಯ ರೂಪಗಳಿಂದ ಪಿತೃಗಳನ್ನೇ ಪೊರೆವೆಂದು ಛಾಂದೋಗ್ಯದ ಶೃತ್ಯರ್ಥವನ್ನು ಹೇಳ್ತಾ ಇದ್ದಾರೆ ಮೂರಧಿಕ ಎಂಬತ್ತು ಸಹಸ್ರ ಐನೂರು ಎಪ್ಪತ್ತೆ ನೆಪ ರೂಪದಿ ತೋರು ತಿಪ್ಪ ದಿವಾ ನಿಷಾಧಿಪತಿಯರೊಳಗೆ ನಿತ್ಯದಲ್ಲಿ ಭಾರತೀ ಪ್ರಾಣರೊಳಗಿದ್ದು ನಿವಾರಿಸುತ್ತ ಭಕ್ತರ ದುರಿತ ಹಿಂಕಾರ ನಿಧನ ಪ್ರಥಮ ರೂಪದಿ ಪಿತೃಗಳ ನೆಪರವಾ ನೋಡಿ ಅದಕ್ಕೋಸ್ಕರ ಇಬ್ಬರೂ ಹೇಳಿದ್ದಾರಲ್ಲಿ ಯಾರೋ ಹಗಲು ಸೂರ್ಯ ರಾತ್ರಿ ಚಂದ್ರ ಆದ್ದರಿಂದ ದಿವಾ ನಿಶಾಧಿಪರೊಳಗೆ ಅಂದರು ದಿವಾಂದ್ರ ರಾತ್ರಿ ನಿಶಾ ಅಂದರೆ ನಿಶಾಂಧ ರಾತ್ರಿ ದಿವಾ ಅಂದರೆ ಹಗಲು ಎರಡೂ ಕಾಲದಲ್ಲಿರ್ತಕ್ಕಂಥ ಭಾರತೀಯ ಪತಿ ಎಲ್ಲಿದ್ದಾನೆ ಸೂರ್ಯ ಅಂತರ್ಗತ ಚಂದ್ರ ಅಂತರ್ಗತ ಇರತಕ್ಕಂಥ ಮಾಮ ಅದಕ್ಕೋಸ್ಕರವಾಗಿ ಅಲ್ಲಿರುವ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ನೂರ ಹದಿನಾರು ವರ್ಷಕ್ಕೆ ನೂರ ಹದಿನಾರು ವರ್ಷಕ್ಕೆ ರಾತ್ರಿ ಅಭಿಮಾನಿ ಮುನ್ನೂರ ಅರವತ್ತು ಹಗುಲ ಅಭಿಮಾನಿ ದೇವತಾ ಮುನ್ನೂರ ಅರವತ್ತು ದೇವತೆ ರೈ ರೈ ಅಂದರೆ ಯಾರು ಗೊತ್ತಾ ಭಾರತೀ ದೇವಿ ಭಾರತೀ ದೇವಿಯ ಮೂಲ ಹೆಸರು ರೈ ಅಂತ ಇರೋದು ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ಪ್ರಾಣಾಂತರ್ಯಾಮಿ ಇವೆರಡನ್ನೂ ಕುಡಿಸಿದರೆ ಎಂಬತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತು ಭಗವದ್ ರೂಪಗಳಿಂದ ರೈ ಪ್ರಾಣರಲ್ಲಿ ನಿತ್ಯ ಇರುತ್ತಾ ಭಕ್ತರ ದುರಿತ ನಿವಾರಣೆ ಮಾಡ್ತಾನೆ ಪ್ರಾಣದೇವರು ಅಂತ ರೈ ಪ್ರಾಣ ಅಂತ ಹೇಳಿದ್ದಾರೆ ರೈ ಅಂದರೆ ಭಾರತೀಯ ದೇವತಿ ಬೇರೆ ಇರಲ್ಲ ಯಾಕೆ ಅವಳಿಗೆ ರೈ ಅನ್ನೋದು ಬಿಟ್ಟು ಅಂತ ಹೆಸರು ಬಂತು ಅಂದರೆ ವಾಯುದೇವರು ಭಾ ಅನ್ನೋ ಭಗವಂತನಲ್ಲಿ ಭಕ್ತಿ ಮಾಡಿ ಅವನನ್ನು ಪ್ರತ್ಯಕ್ಷೀಕರಿಸ್ಕೊಂಡು ಅವನನ್ನು ಕೊಂಡಾಡ್ತಾರೆ ಬಾ ಅನ್ನುವಲೆಯಲ್ಲಿ ರತಿ ಉಳ್ಳವನಾದ್ದರಿಂದ ವಾಯುದೇವರಿಗೆ ಭರತ ಅಂತ ಹೆಸರು ಅಂಥ ಭರತನ ಹೆಂಡತಿ ಆದ್ದರಿಂದ ಭರತನ ಸೇವೆ ಮಾಡ್ತಾಳೆ ಇವಳು ಆದ್ದರಿಂದ ಇವಳಿಗೆ ಭಾರತೀ ಅಂತ ಹೆಸರು ಅಂತ ಹೇಳ್ತಾ ಇದ್ದ ಹೀಗೆ ಉಪಾಸನೆ ಮಾಡ್ತಾ ಭಕ್ತರ ಅಪಮೃತ ಪಾಪಾದಿಗಳನ್ನು ನಿವಾರಣೆ ಮಾಡ್ತಾ ಹಿಂಕಾರೋ ಪ್ರದ್ಯುಮ್ನ ವಸ್ವಾದಿಗಳಲ್ಲಿ ಪ್ರದ್ಯುಮ್ನ ನಿಧನೋ ಅಂದರೆ ಸಂಕರ್ಷಣ ರುದ್ರಾದಗಳಲ್ಲಿ ನಿಧನಾಮಕನಾಗಿರ್ತಾನೆ ಪ್ರದ್ಯುಮ್ನ ವಸ್ವಾದಿಗಳಲ್ಲಿ ಅಲ್ಲಿ ಪ್ರದ್ಯುನಾಗಿದ್ದಾನೆ ಪ್ರಥಮ ರೂಪೋ ವಾಸುದೇವ ಅಂತ ಚಾಂದ್ರಗ್ಯೋಪರಿಷತ್ನಲ್ಲಿ ಸಾಮಪ್ರತಿಪಾದ್ಯ ರೂಪಗಳಲ್ಲಿ ಆದಿತ್ಯರಲ್ಲಿ ವಾಸುದೇವ ರೂಪತ್ರಯಗಳಂದರೆ ಪಿತಾ ಅಂದರೆ ವಸು ಪಿತಾಮಹ ವಸು ಪಿತಾಮಹ ಅಂತಂದರೆ ರುದ್ರ ಪ್ರಪಿತಾಮಹ ಅಂದರೆ ಆದಿತ್ಯ ಈ ಮೂರಲ್ಲಿರ್ತಕ್ಕಂಥ ರೂಪಗಳನ್ನು ಪಿತೃಗಳನ್ನೇ ಕೊರಿತಕ್ಕಂಥವನು ಸಂರಕ್ಷಣೆ ಮಾಡ್ತಾನೆ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ ನಾವು ಪ್ರಯತ್ನವೇ ಪಟ್ಟಿಲ್ಲ ಪಕ್ಷಮಾಸಕ್ಕೆ ಸರಿಯಾಗಿ ಆ ವಿಷಯಗಳು ದಾಸರಾಯರು ಹೇಳತಾ ಇದ್ದಾರೆ ಆದ್ದರಿಂದ ಒಟ್ಟು ಹಗಲು ರಾತ್ರಿಗಳಿಗೆ ಸೇರಿ ಎಂಬತ್ತೈದು ಸಾವಿರದ ಎಂಬತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತು ಅಭಿಮಾನಿ ದೇವತೆಗಳು ಇವರಿಗೆ ನಿಯಾಮಕ ಪರಮಾತ್ಮ ಹಿಂಕಾರ ಪ್ರಜ್ಞ ನಿಧನ ಸಂಕರ್ಷಣ ಪ್ರಥಮ ವಾಸುದೇವಗಳೆಂಬ ಮೂರು ರೂಪಗಳಿಂದ ಪಿತೃಗಳಲ್ಲಿ ರಕ್ಷ ಇದ್ದು ರಕ್ಷಿಸ್ತಾನೆ ಅಂಥೇಳಿ ಕೌಸ್ತುಭ ಅನ್ನೋ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ ಸರ್ವಗತನಾಗಿರ್ತಕ್ಕಂಥ ಪರಮಾತ್ಮ ಜೀವನಲ್ಲಿ ವ್ಯಾಪಾರ ಮಾಡಿಸಿದರೂ ಕೂಡ ಅವನಿಗೇನಾದರೂ ಲೇಪ ಇದೆಯಾ ಅಂದರೆ ನಿರ್ಲೇಪನಾಗಿದ್ದಾನೆ ಗುಣತ್ರಯಗಳಿಂದ ಬದ್ಧನಾಗೋದೇ ಇಲ್ಲ ಅವನು ದುಷ್ಟಾಂತಪೂರ್ವಕವಾಗಿ ಹೇಳ್ತಾ ಇರಲಿ ಹೇಗೆ ಅದು ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಊರ್ಣಾಂಬರವ ಪಂಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು ಪದ್ಮನಾಭನು ಸರ್ವಜೀವರೊಳಗಿದ್ದೇನು ಗುಣತ್ರಯಗಳೆಂಬದ್ಧನಾಗುವನೇನೋ ನಿತ್ಯ ಸುಖಾತ್ಮ ಚಿನ್ಮಯಗೆ ಅಲ್ಲ ಯಾ ಒಳ್ಳೆಯ ರೇಷ್ಮೆ ಪದಾರ್ಥ ಊರ್ಣ ಅಂದರೆ ಅದೇ ರೇಷ್ಮೆ ಬುದ್ಧಿಪೂರ್ವಕ ಚೆನ್ನಾಗಿ ಉತ್ತಮ ನೆನಬೇಕು ಅಂತಲೇ ನೆನೆಸ್ತಾ ಇರ್ತೀವಿ ಉತ್ತಮವಾಗಿ ಶುದ್ಧ ಊರ್ಣಾಂಬರ ಅಂತಂದರೆ ಯಾವ ಮಿಶ್ರತಿಯೂ ಇಲ್ಲದೆ ಇರುವ ಶುದ್ಧವಾದ ಉಣ್ಣೆಯಿಂದನೇದ ಬೆಲೆ ಬಾಳತಕ್ಕಂಥ ಶಾಲನ್ನು ಪಂಕದೊಳದ್ದು ತೆಗೆಯಲು ಕೆಸರಿನೊಳಗೆ ಚೆನ್ನಾಗಿ ಮುಳುಗಿಸಿ ತೋಯಿಸಿದ ಮೇಲೆ ತೆಗೆದರೆ ಆ ಕೆಸರು ಊರ್ಣಾಂಬರಕ್ಕೆ ಕಿಂಚಿತ್ತಾದರೂ ಹತ್ತೋದಿಲ್ಲ ಶುದ್ಧವಾದ ರೇಷ್ಮೆ ಇರಬೇಕದು ಅದು ಕಟ್ಟೋದೇ ಇಲ್ಲ ಅದು ಆದ್ದರಿಂದ ಹೀಗೆ ಹೇಳ್ತಾ ಇದ್ದಾರೆ ಹತ್ತುವುದೇನೋ ಅಂದರೆ ಹತ್ತೋದಿಲ್ಲ ಪರೀಕ್ಷಿಸಾರೆ ಇಂಥ ಪರೀಕ್ಷೆ ಮಾಡಿ ನೋಡಿದ್ದಾರೆ ನೀವು ಪರೀಕ್ಷಿಸಿ ನೋಡಿರಬೇಕಾರೆ ಇದರಿಂದ ನಿಮ್ಮ ಬುದ್ಧಿ ಕನಿಶ್ಚಿತ ಜ್ಞಾನ ಬಂದು ಭಗವಂತನ ಗುಣಗಳನ್ನು ವಿಚಾರಿಸಿರಿ ಮೂಲ ರೂಪ ನಾಭಿಯ ಕಮಲದಿಂದ ಪದ್ಮನಾಭರೂಪ ಪರಮಾತ್ಮ ಬಂದಿರೋದು ಪದ್ಮನಾಭರೂಪದಿಂದಲೇ ಉಳಿದ ಎಲ್ಲ ರೂಪಗಳು ಬಂದಿದೆ ಮೂಲ ನಾರಾಯಣನಿಂದ ಅರಳಿತ ಪ್ರತಿಮೆ ಸಂಕರ್ಷವಾದೇವ ನಾರಾಯಣ ರೂಪಗಳು ಬಂದದ್ದು ಹೇಗೆ ಅಂದರೆ ಮೊದಲು ಪದ್ಮನಾಭನಾಗಿ ಅವತಾರ ಮಾಡ್ತಾನೆ ಪದ್ಮನಾಭನಿಂದ ಅರಳಿತ ಪ್ರತಿಮೆನ ಮತ್ತೆ ಮತ್ತು ಮೂರು ನಾರಾಯಣ ಮತ್ತೆ ಅವತಾರ ಮಾಡ್ತಾನೆ ಹೀಗೆ ಸಕಲ ಜೀವರಳಿದ್ದು ಸಕಲ ಕ್ರಿಯಾ ಮಾಡಿಸಲೇನು ಗುಣತ್ರಯಗಳಿಂದ ಬದ್ಧನಾಗುವನೇನು ಏನು ಕ್ರಿಯಾ ಮಾಡಿಸಿದ್ರು ಅವನು ಬದ್ಧನಾಗ್ತಾನೇನು ಎಲ್ಲಪ್ಪ ನಿಮ್ಮ ಭಾವರು ಎಲ್ಲಿದ್ದಾರೆ ಅಂದರೆ ಸೆಂಟ್ರಲ್ ಇದ್ದಾರೆ ಏನಾಗಿದ್ದಾರೆ ಸೂಪ್ರಿಡೆಂಟಾಗಿದ್ದಾರೆ ಸೆಂಟ್ರಲ್ ಜೈಲಲ್ಲಿ ಸೂಪ್ರೆಂಟ್ ಆಗಿದ್ದರೆ ಕೈಗಳಿಗೆ ಕೊಟ್ಟಿದ್ದು ಶಿಕ್ಷೆ ಕೊಡ್ತಾರೇನೋ ಅವ್ರಿಗೆ ಅವ್ರು ತಿನ್ನೋದರಿಂದ ಇವ್ರು ತಿಂತಾರೇನೋ ಇಲ್ಲ ಅದಕ್ಕೂ ಅವ್ರಿಗೂ ಇವ್ರಿಗೂ ಸಂಬಂಧವೇ ಇಲ್ಲ ಅದರಂತೆ ಪರಮಾತ್ಮ ಎಲ್ಲ ಜೀವನೊಳಗಿದ್ದು ಸಕಲ ಕ್ರಿಯೆ ಮಾಡಿಸ್ತಾನೆ ಗುಣತ್ಯಗಳಿಗೆ ಬದ್ಧನಾಗೋವನೇನೋ ಜಡ ಪ್ರಕೃತಿಯಾತ್ಮಕವಾಗಿರ್ತಕ್ಕಂಥ ಸಚ್ಚರಜ ಸತ್ವರಜಸ್ತ ಮೋಗಗಳಿಂದ ಎಂದಿಗಾದರೂ ಬದ್ಧನಾಗ್ತಾನೇನೋ ಎಂದಿಗೂ ಬದ್ಧನಾಗೋದಿಲ್ಲ ಯಾಕೆಂದರೆ ನಮ್ಮಂತೆ ಶರೀರ ಅಲ್ಲ ಅವನದು ಸುಖಾತ್ಮಕವಾಗಿರ್ತಕ್ಕಂಥ ಆನಂದಾತ್ಮಕ ದೇಹ ಉಳ್ಳವನಾದ ಕಾರಣ ಪ್ರಕೃತ್ಯಾದಿ ಗುಣಗಳಿಂದ ಬದ್ಧನಾಗುವುದಿಲ್ಲ ಭಗವಂತ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪ್ರಪಂಚದಲ್ಲಿ ಉದಾಹರಣೆಯನ್ನು ಕೊಟ್ಟು ಶಾಲು ನೆನೆಸಿದರೆ ಹೇಗೆ ಕೆಸರಿನೊಳಗೆ ನೆನೆಯೋದಿಲ್ವೋ ಹಾಗೆ ಅಂತ ಉದಾಹರಣೆಯನ್ನು ಕೊಡ್ತಾರೆ ಸಕಲ ದೋಷವಿದೂರ ಶಶಿ ಪಾವಕ ಸಹಸ್ರಾನಂತ ಸೂರ್ಯ ಪ್ರಕರ ಸನ್ನಿಭಗತ್ರ ಲಕುಮಿ ಕಳತ್ರ ಸುರಮಿತ್ರ ಬ್ರಹ್ಮಾದ್ಯ ಅಂಡದೊಳೆಪ್ಪ ಚೇತನ ಗಣಕ್ಕೆ ತಾನೇ ಸಖನೆಂದೆನಿಸಿಕೊಂಡು ಅಕುಟಿಲಾತ್ಮ ಕನಿಪ್ಪನವರಂತೆ ಪರಮಾತ್ಮನಿಗೆ ಕುಟಿಲತ್ವ ಇಲ್ಲ ನೋಡ್ರಿ ಪ್ರಹ್ಲಾದ ಆದಗಳು ರಾಕ್ಷಸರೇ ರಾಜ ರಾಕ್ಷಸರೇ ಆದರೆ ಅವ್ರಿಗೇನಾದರೂ ಅದು ಬಂತೇನೋ ಇಲ್ಲ ರಾಕ್ಷಸತ್ವದ ಬುದ್ಧಿ ಬರಲೇ ಇಲ್ಲ ಅವರಿಗೆ ಯಾಕೆಂದರೆ ನಾರದರು ತಾಯಿಯ ಉದರದಲ್ಲಿರುವಾಗಲೇ ಭಾಗವತವನ್ನು ಉಪದೇಶ ಮಾಡಿದ್ದರು ಕೈಯಾದ ಗರ್ಭದಲ್ಲಿರುವಾಗ ಅವರು ಶುದ್ಧ ಭಾಗವತವಾಗಿ ಬಂದಿದ್ದರು ಆದ್ದರಿಂದ ಅವರಿಗೆ ಬ ಭಾಗವತೋತ್ತಮರು ಅಂತಲೇ ಹೇಳಬೇಕಾದಾಗ ಮೊದಲು ಪ್ರಹ್ಲಾದ ನಾರದ ಅಂಬರೀಷ ಅಂತ ಉಲ್ಲೇಖ ಮಾಡುತ್ತೆ ಭಾಗವತ ಅಂದರೆ ಪ್ರಹ್ಲಾದರಾಜ ಅಂತ ಮಹಾಭಾಗವತೋತ್ತಮರು ಅದರಲ್ಲಿ ಉತ್ತಮತ್ವ ಬರಬೇಕಾದ್ರೆ ವಾಯುದೇವರ ಆವೇಶ ಇದೆ ಅಲ್ಲಿ ಹೀಗೆ ಸಕಲ ದೋಷ ದೋಷದೂರನಾಗಿರತಕ್ಕಂತಹ ಪರಮಾತ್ಮ ಕಿಂಚಿತ್ ಯಾವ ದೋಷಾದಗಳು ಇಲ್ಲ ಚಂದ್ರ ಪಾವಕ ಅಗ್ನಿ ಸೂರ್ಯ ಅನಂತಕೋಟಿ ಪ್ರಕರ ಸನ್ನಿಭಗಾತ್ರ ಅಂದರೆ ಸುಪ್ರಕಾಶ ತೇಜಸ್ಸು ಸಮಾನವಾಗಿ ಹೋಲುವ ದೇಹವುಳ್ಳ ಚಿನ್ಮಯ ದೇಹ ಲಕುಮಿ ಕಳತ್ರ ಲಕ್ಷ್ಮೀ ದೇವಿಗೆ ದೇವಿಯೇ ಪತ್ನಿಯಾಗಿ ಉಳ್ಳವನು ಐಶ್ವರ್ಯವಂತ ದೇವ ದೇವತೆಗಳ ಗೆಳೆಯ ಸುರಮಿತ್ರ ಅಂತಾನೆ ಸಖ ಅಂತ ಅರ್ಥ ವಿಖನಸಾಂಡದೊಳಿಪ್ಪ ಬ್ರಹ್ಮಾಂಡದಳಿ ಬ್ರಹ್ಮದ್ಯ ಕೆಳಚೇತನ ಗಣಕೆ ಬ್ರಹ್ಮದೇವರೇ ಮೊದಲಾಗಿ ಮಾಡಿ ತೃಣಜೀವರ ಪರ್ಯಂತ ತಾನೇ ಸುಖವನ್ನು ಕೊಡ್ತಾನೆ ಎಲ್ಲರಿಗೂ ತಾನೇ ದುಃಖವನ್ನು ಉಣಿಸ್ತಾನೆ ತಾನೇ ಸುಖವನ್ನು ಕೊಡ್ತಾನೆ ಆದರೆ ಅವನಿಗೆ ಯಾವುದೂ ಲೇಪ ಇಲ್ಲ ಸ್ವಯಂ ತಾನು ಗೆಳೆಯನಂತೆ ಇದ್ದುಕೊಂಡು ಒಂದರಕ್ಷಣೆ ಬಿಡದಲೇ ಜೀವಾಂತರ್ಯಾಮಿ ಆಗಿ ಮಿತ್ರ ಅಂತ ಕರೆಸ್ಕೊಳ್ತಾನೆ ದೋಷ ದೂರನಾಗಿರ್ತಕ್ಕಂಥವ ಅದನ್ನು ಹೇಳ್ತಾ ಇದ್ದಾರಲ್ಲಿ ಆ ಕುಟೀಲ ಆತ್ಮಕ ಕುಟಿಲತ್ವ ಅಂದರೆ ದೋಷ ಮಾಡೋದು ಗಂಡಗೆ ಮೂರು ಸೌಟ್ ತುಪ್ಪ ಹಾಕೋದು ಪಕ್ಕದ ಬ್ರಾಹ್ಮಣರಿಗೆ ಒಂದು ಸೌಟ್ ಹಾಕೋದು ಹಾಗೆ ಮಾಡೋದು ಕುಟಿಲತ್ವ ಅದು ಹಾಗೆ ಎಲ್ಲವಕ್ಕೂ ನಮಗೆ ಮನೆಯವರ ಮೇಲೆ ಹೆಚ್ಚು ಮೋಹ ಇರ್ತದಲ್ವ ಅದಿರಬಾರ್ದು ಅಂತಾರೆ ಎಲ್ಲರೂ ಒಂದೇ ಸಮಾನವಾಗಿರಬೇಕು ದೋಷ ಡೊಂಕು ಇತ್ಯಾದಿಗಳು ಇರದೇ ಇರತಕ್ಕಂಥದ್ದು ಚಿನ್ಮಯ ದೇಹವುಳ್ಳ ದೋಷಿ ವಂಚನಾರಹಿತನೆಂದು ಕರೆಸ್ತಕ್ಕಂಥವ ತ್ರಿವಿಧ ಜೀವರಲ್ಲಿ ಅವರವರ ಸ್ವಭಾವದಂತೆ ಇರ್ತಾರೆ ಪರಮಾತ್ಮ ಅವರು ಸ್ವಭಾವ ಬಿಟ್ಟು ಬೇರೆ ಇರೋದಿಲ್ಲ ಎಷ್ಟು ಹೊಡಿ ಬಡಿ ಕಡಿ ಅಂತ ಎಷ್ಟು ಕೂಗಿದರೂ ಕೂಡ ಅವ್ರಿಗೆ ಪಾಪವೇ ಬರ್ತದೆ ಹೊರತಾಗಿ ಪುಣ್ಯ ಯಾವತ್ತೂ ಬರೋದಿಲ್ಲ ಸಾತ್ವಿಕರಲ್ಲಿ ಸಾತ್ವಿಕನಾಗಿ ಸಾತ್ವಿಕ ಸಾಧನೆಯನ್ನು ಮಾಡಿಸ್ತಾನೆ ರಾಜಸರಲ್ಲಿ ಸಾಂಸಾರಿಕ ದುಃಖ ಅಂತಿದ್ದರೂ ಕೂಡ ಅದರಲ್ಲಿ ಅವರಿಗೆ ಒಂದು ಸ್ವಲ್ಪ ಅನುಭವ ಕೊಟ್ಟು ಅದರಲ್ಲಿ ಆನಂದ ಕೊಟ್ಟು ಇದೇನು ನನ್ನ ಸಂಸಾರನೇ ಒಳ್ಳೇದು ಅಂತ ಅನಿಸ್ಬಿಡುತ್ತೆ ಅವ್ರಿಗೆ ಆಗಿರ್ತಾರೆ ತಾಮಸರಲ್ಲಿ ಇವರಿಬ್ಬರೂ ಇಲ್ಲ ಎಲ್ಲರೂ ಹೊಳಿಬೇಕು ಬಳಿಬೇಕು ಕಡಿಬೇಕು ತಾನೊಬ್ಬರೇ ಬದುಕಬೇಕು ಹೇಗೆ ಪ್ರಹ್ಲಾದರಾಜ ತಂದೆಯಾದ ಹಿರಣ್ಯ ಮತ್ತು ಕಂಸ ಇಬ್ಬರು ಎಲ್ಲಿದ್ದಾನೋ ದೇವರು ನಾನೇ ದೇವರು ಅಂತ ಹೇಳ್ತಿದ್ದ ಅವನು ಹಾಗೆ ಹಾಗೆ ಅಂದ್ಕೊಂಡೋರಿಗೆ ಹೀಗಾಗ್ತದೆ ಅಂತ ಹೇಳ್ತಾರೆ ಸೂರ್ಯ ಪ್ರಖರ ಸನ್ನಿಭ ಗಾತ್ರ ಪ್ರಖರ ಶಬ್ದಕ್ಕೆ ಸಮೂಹ ಅಂತ ಅರ್ಥ ಮಾಡಬೇಕಿಲ್ಲಿ ಕಳತ್ರ ಹೆಂಡತಿ ಬಾರಿ ವಿಖನಸ ಅಂದರೆ ಬ್ರಹ್ಮದೇವರು ಆ ಕುಟಿಲ ಅಂದರೆ ವಕ್ರಣ ಅಲ್ಲದವ ನಿಷ್ಕಪಟ ಶುದ್ಧ ಸ್ವಭಾವದವ ಹೀಗೆ ಚೇತನ ರಾಶಿಗಳಲ್ಲಿ ಯಾವ ಪ್ರಕಾರನಾಗಿರ್ತಾನೆ ಅನ್ನೋದಕ್ಕೆ ಇತಿಹಾಸವನ್ನು ತಿಳಿಸ್ತಾರೆ ಅದು ಹೆಂಗೆ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ದೇಶಭೇದಗಳಲ್ಲಿ ಇಪ್ಪ ಆಕಾಶದೋಪಾದಿಯಲ್ಲಿ ಚೇತನ ರಾಶಿಗಳು ನೆಲೆಸಿಪ್ಪ ವ್ಯವಧಾನದಲ್ಲಿ ನಿರುತ ಶ್ರೀ ಸಹಿತ ಸರ್ವತ್ರ ನಿರವಕಾಶ ಕೊಡುವ ಆನಂದದಲ್ಲಿ ಕೊಡುತ್ತ ನಿರಾಶೆಯಲ್ಲಿ ಸರ್ವಾಂತರಾತ್ಮಕ ಶೋಭಿಸುವನ ಶೋಭಿಸುವ ಸುಖದ ಸುಖ ದ ಸುಖವನ್ನು ದ ಅಂದರೆ ದಾತಿ ಸುಖವನ್ನು ಕೊಡ್ತಕ್ಕಂಥವ ಆನಂದವನ್ನು ಕೊಡ್ತಾನೆ ಸುಪ್ರಕಾಶಮಾನವಾಗಿ ಮನೋಹರವಾಗಿಯೂ ಇರ್ತಕ್ಕಂಥವನಾಗಿದ್ದಾನಮ್ಮ ಆದ್ದರಿಂದ ದೇಶಭೇದಗಳಲ್ಲಿ ಆಕಾಶದ ಒಳ ಆಕಾಶ ಎಲ್ಲ ಕಡೆ ಇದೆ ಆಕಾಶ ಇಲ್ಲದೆ ಇದ್ದರೆ ಓಡಾಡೋಕೆ ಆಗಲ್ಲ ಸೌಂಡಕ್ಕೆ ಎಣಿಸೋದಿಲ್ಲ ಆಕಾಶ ಇಲ್ಲ ಅಂದರೆ ನಿರ್ವಾತ ಪ್ರದೇಶದಲ್ಲಿ ಸೌಂಡ್ ಹೋಗೋದಿಲ್ಲ ಶಬ್ದ ಪ್ರಯಾಣ ಇಲ್ಲ ಶಬ್ದಗಳ ಪ್ರಯಾಣ ಅದ ಅಂದರೆ ಅಲ್ಲಿ ಆಕಾಶ ಅದ ಅಂತ ಅರ್ಥ ಆದ್ದರಿಂದ ಘಟಾಕಾಶ ಮಠಾಕಾಶ ಪಠಾಕಾಶ ಅಂತ ಬೇರೆ ಬೇರೆ ಇದೆ ಮಡಿಕೆ ಮನೆ ವಸ್ತ್ರ ಆಯಾ ಪದಾರ್ಥಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು ಕೊಡುತ್ತಾ ಇರಲಿಕ್ಕೆ ಸ್ಥಳ ಕೊಡ್ತದಲ್ಲ ಆಯಾ ವಸ್ತುಗಳಿಗೆ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದದು ಮಹಾ ಆಕಾಶದಂತೆ ಭೂತ ಅದಕ್ಕೆ ಭೂತಾಕಾಶ ಬೇರೆ ಅವ್ಯಕ್ತಾಕಾಶ ಬೇರೆ ಅವ್ಯಕ್ತಾಕಾಶದಲ್ಲಿ ರಮಾದೇವಿ ಅಭಿಮನ್ಯವಾಗಿರ್ತಕ್ಕಂಥದ್ದು ಬ್ರಹ್ಮಾಂಡದ ಬೈಯಲ್ಲಿರ್ತಕ್ಕಂಥದ್ದು ನಿನ್ನ ಹೃದಯಾಕಾಶದಲ್ಲಿ ಬಿಂಬರೂಪಿ ಪರಮಾತ್ಮ ಕಾಣಿಸ್ತಕ್ಕಂಥ ಜಾಗ ನಿನ್ನ ಮನೆಯಲ್ಲಿ ಭಗವಂತನ ಪ್ರತೀಕಗಳು ಕಾಣ್ತಾವೆ ಭಗವಂತ ಕಾಣುವಲ್ಲ ಅದೇ ಆಕಾಶ ಹೊರಗಡೆ ಇದ್ದರೆ ದೊಡ್ಡ ಬಯಲು ಏನೂ ಗೊತ್ತಾಗಲ್ಲ ಅದಕ್ಕೆ ಬಯಲು ಆಲಯದೊಳಗೋ ಆಲಯ ಊಬ ಎಲ್ಲೊಳಗೊ ಬಲ್ ಬಯಲು ಆಲಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕನಕದಾಸರು ನಿಮ್ಮ ಆಯೊಳಗೋ ನಿನ್ನೊಳು ಮಾಯೋ ಅನ್ನೋ ಕೃತಿಯೊಳಗೆ ಚೆನ್ನಾಗಿ ಹೇಳಿದ್ದಾರೆ ಏನು ಮ ಮನೆಯಿಂದ ತಕ್ಕಂತಹದ್ದು ಆಕಾಶದಲ್ಲಿದೆಯೋ ಅಥವಾ ಮನೆಯಿಂದ ಆಕಾಶ ಬಂತು ಅಂತ ಕೇಳ್ತಾರೆ ಗೊತ್ತಾಗೋದೇ ಇಲ್ಲ ಅದು ಅಂತ ಹಾಗು ಅದರಲ್ಲೊಂದು ಸೇರ್ಕೊಂಡ್ಬಿಟ್ಟಿರುತ್ತೆ ಸಕಲ ಚೇತನ ರಾಶಿ ಉಸಿರಾಡ್ಸ್ತಕ್ಕಂಥ ಜೀವರಾಶಿ ಒಳಗೆ ಸ್ವಲ್ಪವಾದರೂ ಬಿಡದೆ ಒಂದೇ ಸಮನೆ ಸಂಧಿಗೊಂದುಗಳಲ್ಲಿ ನಿತ್ಯ ಇದ್ದಾನೆ ತಾನೊಬ್ಬನಲ್ಲ ಶ್ರೀ ಸಹಿತ ಸರ್ವತ್ರ ಶ್ರೀ ಅಂದರೆ ರಮಾದೇವಿ ಅಂತ ಒಂದರ್ಥ ಶ್ರೀ ಅಂದರೆ ಇಂದ್ರಿಯಗಳು ಒಂದು ಒಂದರ್ಥ ಇಂದ್ರಿಯಗಳ ಸಹಿತವಾಗಿ ಆ ಇಂದ್ರಿಯಾಭಿಮಾನಿ ದೇವತೆಗಳ ಸಹಿತವಾಗಿ ತನ್ನ ರಮೆಯೊಂದಿಗೆ ಕುಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ ಆದ್ದರಿಂದ ಪರಮಾತ್ಮ ದೇಶಕಾಲ ಸಮಳೆನಿಸತಕ್ಕಂತಹ ಲಕ್ಷ್ಮೀದೇವಿಯಿಂದ ಒಳಗೂಡಿ ಗುಣಗಳಿಂದ ಮಾತ್ರ ವ್ಯತ್ಯಾಸ ಅಷ್ಟೇ ರಮಾದೇವಿಗೆ ದೇಶಕಾಲ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಇದ್ದಾಳೆ ರಮಾದೇವಿ ಅವನ ಜೊತೆಯಲ್ಲಿ ನಿರವಕಾಶವ ಕೊಡು ಕೊಡುವ ಎಲ್ಲ ಸ್ಥಳಗಳಲ್ಲಿ ಆಕಾಶ ಇದೆಯಲ್ಲೋ ಹಾಗೆ ಅದು ಆಸ ಆವಾಸ ಸ್ಥಾನ ಅದಕ್ಕೆ ಪರಮಾತ್ಮನಿಗೆ ನಿರಕಾ ನಿರವಕಾಶನಾಗಿರ್ತಾ ಅಪೇಕ್ಷಾರಹಿತನಾಗಿ ಜೀವರಿಂದ ತಾನು ಪ್ರತ್ಯುಪಕಾರ ಫಲ ಅಪೇಕ್ಷಿಸದೆ ಬಹಿರದಲ್ಲದೆ ಸರ್ವಂತರ್ಯಾಮಾತ್ಮಕ ಬ್ರಹ್ಮಾಂಡದೊಳಗೆ ಜೀವರಲ್ಲಿ ಬ್ರಹ್ಮಾಂಡದ ಬಹಿಯಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂತ ಪರಮಾತ್ಮನ ವಿಷಯವನ್ನು ತಿಳಿಸ್ತಾ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಹರಿವ್ಯಾಪ್ತತ್ವ ಜೀವರ ಒಳವರೆಗೆ ಯಾವ ಪ್ರಕಾರ ಇರೋದು ಇದೆ ಅಂದರೆ ಶ್ರೀ ವಿರಿಂಚಾದ್ಯಮರಗಣ ಗಣ ಸಂಶೇವಿಂಗ್ರಿ ಸರೋಜ ಈ ಜಡ ಜೀವರಾಶಿಗಳ ಒಳ ಹೊರಗೆ ನೆಲೆಸಿದ್ದು ನಿತ್ಯದಲ್ಲಿ ಸಾವಕಾಶಮ ಎನಿಸಿ ತನ್ನ ಕಳೇವರದೊಳು ಹಿಂಬಿಟ್ಟು ಸಲಹುವ ದೇವ ದೇವ ರಮಣ ದಾನವಹರಣ ಜಿತಮರಣ ನೋಡ್ರಿ ಚೆನ್ನಾಗಿ ಹೇಳಿದ್ದಾರೆ ಚಿತಮರಣ ಅನ್ನೋ ಪದ ಉಪಯೋಗಿಸಿದ ನಿತ್ಯ ಪರಮಾತ್ಮ ಅಂತ ಹೇಳೋದಕ್ಕೋಸ್ಕರಾಗಿ ಅದನ್ನು ಹೇಳ್ತಾ ಇದ್ದಾರೆ ಸ್ವತಃ ತನ್ನ ದೇಹ ವಿಯೋಗಾದಿಗಳು ಮರಣ ಪರಮಾತ್ಮನಿಗೆ ಇಲ್ಲ ಅದಕ್ಕೆ ಶ್ರೀ ಲಕ್ಷ್ಮೀದೇವಿ ದೇವಿ ಬಿಂಬನಾದ ಪರಮಾತ್ಮ ಮುಖ್ಯ ಶಬ್ದ ವಾಚ್ಯತ್ವ ರಮಾದೇವಿಗೆ ಬರೋದು ಪ್ರತಿಬಿಂಬತ್ವ ಆದರೆ ರಮಾದೇವಿಯಲ್ಲೂ ಭಗವಂತ ಇದ್ದಾನಾದ್ದರಿಂದ ಭಗವಂತ ಅಂದರೆ ಭಗವಂತನ ಅಂಗದಿಂದಲೇ ಬಂದವಳವಳ ಬ್ರಹ್ಮಾದಿಗಳಿಂದ ಗಣನೆ ಮಾಡ್ತೇವೆ ನಾವು ಬ್ರಹ್ಮದೇವರನ್ನ ಪೂಜೆ ಇಲ್ಲಾದ್ದರಿಂದ ವಾಯುದೇವರಿಂದ ನಾವು ಮೊದಲನೇ ಪ್ರತಿಬಿಂಬ ಅಂತ ಚಿಂತನೆ ಮಾಡ್ತೇವೆ ವಿಜ್ಞಾನವಯ ರೂಪದಿಂದ ಸೇವೆಗೊಳ್ಳದ ಮುಖ್ಯನಾದರೂ ಕೂಡ ಲಕ್ಷ್ಮೀ ವಿರಿಂಚ ಜವರ ಬ್ರಹ್ಮಾದಿ ದೇವತೆಗಳ ಸಮೂಹದಿಂದ ಸೇವಿತಾಘ್ರಿಯಾಗಿರತಕ್ಕಂಥವ ಪೂಜಾ ಮಾಡೋ ಅರ್ಪಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಯಾರಿಗೆ ಮಾಡಬೇಕು ಪರಮಾತ್ಮನಿಗೆ ಮಾಡಬೇಕು ಅದನ್ನು ತೋರಿಸ್ಕೊಟ್ಟವರೇ ಭೂ ಪುರುಷಗಳು ನಿಲ್ಲದೆ ಗಿರಿಸುತ್ತೆ ವಲ್ಲ ಬಾದಿಗಳ ಒಳ್ಳೆಯ ಗುಣಂಗಳ ಅಲ್ಲಲ್ಲಿ ಪರಕಿಸಿ ನಲ್ಲನೆ ದಿಪಾಲ್ ಅಲ್ಲ ಲಕ್ಕುಮಿ ನಲ್ಲನೆ ದಿಪಾಲ್ ಕಳ್ಳನೆಂದು ತ ನಿಲ್ಲದೆ ಪೋಗಿ ಪಿಳಿದ ಧೀರ ವಿಜಯ ದಾಸರ್ಯ ರಂಗ್ರಿಯ ಅಂತ ಹೇಳ್ತಾರೆ ವಿಜಯದಾಸರನ್ನು ಕೊಂಡಾಡುವಾಗ ಮೂಲ ರೂಪದ ಚಿಂತನೆ ಮಾಡ್ತಾ ಇದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ದಾಸರಾಯರು ಆದ್ದರಿಂದ ಈ ಜೀವರಾಶಿಗಳು ಒಳಗೆ ಹೊರಗೆ ನೆಲೆಸಿದ್ದು ಶುದ್ಧ ಜಡ ಪದಾರ್ಥಗಳಿಗೆ ಅಸ್ತಿತ್ವ ಕೊಡ್ತಕ್ಕಂಥವನಾಗಿದ್ದಾನೆ ಜಡಗಳ ಒಳಗೆ ಬಿಂಬನಾಗಿ ಹೊರಗೆ ಆಯಾ ಜಡಗಳ ವಸ್ತುಗಳು ಪಂಚಭೂತಾತ್ಮಕವಾಗಿರತಕ್ಕಂಥದ್ದು ಉಪಚೀಯಕ್ಕೆ ಕಾರಣವಾಗಿರುವ ಪರಿಣಾಮ ಹೊಂದುವಲ್ಲಿ ತಾನಿದ್ದಾನೆ ಈ ಸ್ಥಾವರ ಜಂಗಮ ಜೀವರಲ್ಲಿ ಅಂತರ್ಯಾಮಿಯಾಗಿ ತಾನೇ ಇದ್ದಾನೆ ತೃಣಾದಿ ಜೀವರಲ್ಲಿ ಉತ್ಪತ್ತಿಗೆ ಕಾರಣ ಆಗಿ ತಾನೇ ಇದ್ದಾನೆ ಸನ್ಯಾಸಿಗಳಿಗೆ ಅವಕಾಶಪ್ರದನಾಗಿ ಚೇತನ ಜೀವರಾಶಿಯಲ್ಲಿ ಅಂತಮಿಯಾಗಿ ಅಂತರ್ಯಾಮಿಯಾಗಿ ತಾನೇ ಇದ್ದಾನೆ ಸೃಷ್ಟಿಯಿಂದ ಆರಂಭಿಸಿ ಇಲ್ಲ ಎಲ್ಲ ದೇಹ ಎಲ್ಲ ಕಾರ್ಯಗಳು ಹೊರಹೊಮ್ಮಿ ತಾನೇ ಎಲ್ಲ ವಸ್ತುಗಳಲ್ಲಿ ಕೂಡ ನಿತ್ಯ ನಿರಂತರ ಬಿಡದೆ ಅಂತಾರೆ ನೋಡಿರಿ ನಿತ್ಯದಲ್ಲಿ ಸಾಕಿತ್ತು ನಿರಂತರ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸದಾ ಬಿಂಬರು ಪರಮಾತ್ಮ ನಮ್ಮ ಜೊತೇಲಿ ಇದ್ದೇ ಇರ್ತಾನೆ ನಾವು ಯಾವ ಲೋಕಕ್ಕೆ ಸೇರಬೇಕೋ ಆ ಲೋಕಕ್ಕೆ ಸೇರಿಸುವವರೆಗೂ ವಾಯುದೇವರು ನಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡೋಗಿ ಆ ಲೋಕಕ್ಕೆ ಬಿಟ್ಟಾಗ ಆ ಪರಮಾತ್ಮ ನಾರಾಯಣ ಏನಿದ್ದಾನಲ್ಲಿ ಆ ನಾರಾಯಣನಲ್ಲಿ ಲಯ ಹೊಂದತಕ್ಕಂಥವನಾಗ್ತಾನೆ ಆಮೇಲೆ ನಾವು ಅವನಂತ ರೂಪವನ್ನು ಧಾರಣ ಮಾಡ್ತೀವಿ ಎಲ್ಲೇ ವೈಕುಂಠದಲ್ಲಿ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಅಂಗಸಾಯುಜ್ಯ ಕೊಟ್ಟಿದ್ದ ಯಾರಿಗೆ ಎಲ್ಲ ದೇವತೆಗಳಿಗೆ ಕೊಟ್ಟಿದ್ದಾನೆ ಸಾರಷ್ಣೆ ಅನ್ನೋ ಮುಕ್ತಿ ಕೇವಲ ವೈದ್ಯವರಿಗೆ ಮಾತ್ರ ಕೊಟ್ಟಿದ್ದಾನೆ ಇನ್ಯಾರೂ ಕೊಡಲಿ ಆ ವಿಚಾರವನ್ನು ವಿಶಯದಾಸರು ಮಾತ್ರ ಹೇಳ್ತಾರೆ ಇನ್ಯಾರೂ ಹೇಳಿಲ್ಲ ಆದ್ದರಿಂದ ಸಾಷ್ಣೆ ಅಂತಕ್ಕಂಥದ್ದು ಹೇಗಿದೆ ಅಂದರೆ ಆ ವಿಜಯದಾಸರಿಗೆ ಗೊತ್ತು ಪ್ರಾಣಿಗಳ ಯೋಗ್ಯವಾದ ಸ್ಥಳಗಳಲ್ಲಿ ಸಲುವ ಇದನ್ನು ವೈಕುಂಠ ವರ್ಣನೆಯಲ್ಲಿ ವಾಸರಾಜರು ವರ್ಣನೆ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ರಕ್ಷಣೆ ಮಾಡುವ ದೇವ ಗುಣ ವಿಶಿಷ್ಟ ಆಗಿರತಕ್ಕಂಥ ದೇವಕೀ ರಮಣ ದೇವತೆಗಳಿಗೆ ಸುಖವನ್ನು ಕೊಡುವ ಕಾರಣ ಲಕ್ಷ್ಮೀದೇವಿಯೂ ಕೂಡ ದೇವಕಿ ಅಂತ ಹೆಸರು ದೇವಕಿ ಅಂದರೆ ತಾಯಿ ಮಾತ್ರ ಅಲ್ಲ ಲಕ್ಷ್ಮೀದೇವಿಗೂ ದೇವಕಿ ಅಂತ ಹೆಸರು ಯಾಕೆ ಲಕ್ಷ್ಮೀದೇವಿಗೆ ದೇವಿಗೆ ದೇವಕಿ ಅಂತ ಕರೀತಾರೆ ಅಂದರೆ ದೇವತೆಗಳಲ್ಲಿ ಸುಖ ದೇವತೆಗಳಿಗೆ ಸುಖಕ್ಕೆ ಕಾರಣ ಆಗಿರ್ತಕ್ಕಂಥವಳಾಗಿದ್ದಾಳೆ ಲಕ್ಷ್ಮೀ ದೇವಿ ಆದ್ದರಿಂದ ಆಕೆಗೆ ಮತ್ತು ಪರಮಾತ್ಮನಿಗೆ ಆ ಸುಖ ಇಲ್ವಾ ಅಂದರೆ ಪರಮಾತ್ಮನಗಿಲ್ಲ ಸ್ವರಮಣ ಅವನಿಗೆ ಆನಂದ ಅದಕ್ಕೆ ಏನಾದರೆ ನಮ್ಮ ತಾನೇ ಮಕ್ಕಳ ಪಡೆವ ಸಾನೂರಾಗದಿ ನಿನಗೆ ಶಮವೇ ಇಲ್ಲೇ ಅಂತಾರೆ ದಾಸರು ಎಲ್ಲಿ ನನ್ನ ಹೆಂಡತಿ ಹೆತ್ತುಬಿಟ್ರೆ ಅವಳು ಆ ಸೌಂದರ್ಯ ಕಡಿಮೆ ಆಗ್ಬಿಡುತ್ತ ಅಂತ ತಾನೇ ತನ್ನ ಹೊಕ್ಕಳಿಂದ ತನ್ನ ಮಗನನ್ನು ಪಡೆದು ಬಿಟ್ಟಿದ್ದಾನೆ ಹೇಳಿ ತಮಾಷೆ ಮಾಡ್ತಾ ಇರೋದು ಅದರ ಆದ್ದರಿಂದ ಹೀಗೆ ಲಕ್ಷ್ಮೀದೇವಿಗೆ ದೇವಿಕೆ ಅಂತ ಹೆಸರಿರ್ತಕ್ಕಂಥದ್ದು ದೈತ್ಯ ದಾನವಾದಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ ಅಂದಂತವಾದಗಳಲ್ಲಿರ್ತಕ್ಕಂಥವನಾಗಿದ್ದಾನೆ ಸ್ವತಃ ದೇಹವಿಯೋಗಾದಿ ಮರಣ ಶೂನ್ಯನಾಗಿರ್ತಕ್ಕಂಥವನು ಮೃತ್ಯುದೇವತೆಯನ್ನು ಜಿತ ಮಾಡಿರತಕ್ಕಂಥವನು ಗೆದ್ದವನು ದುರ್ಗಾರಮಣ ನರಸಿಂಹನೇ ಅಂಥೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ ಈಗ ಜಿತವರಣ ಅಂದರೆ ನಾರಸಿಂಹ ಅನ್ನೋ ಪದವನ್ನು ಇಲ್ಲಿ ಇಂಡೈರೆಕ್ಟಾಗಿ ಹೇಳಿದ್ದಾರೆ ದಾಸರಾಯರು ಆದ್ದರಿಂದ ಹೀಗೆ ಪರಮಾತ್ಮ ದೇಶದಲ್ಲಿ ವ್ಯಾಪ್ತನಾಗಿ ಅವಕಾಶ ಶು ಅವಕಾಶಪ್ರದನೆಂದು ವರ್ಣನೆ ಮಾಡಿದ ಆ ದೇಶದ ನಿತ್ಯ ಮಹಾಕಾಲ ಅಣುಕಾಲ ಕಾಲಪ್ರವರ್ತಕ ಕಾಲನಿವರ್ತಕ ಕಾಲೋತ್ಪಾದಕ ಕಾಲಾತೀತ ಅಂತ ಹೇಳಿ ಉಪಾಸನೆ ಮಾಡ್ತಕ್ಕಂಥ ಜಗನ್ನಾಥ ದಾಸರು ಹೇಳ್ತಾರೆ ದಾಸೋಹಂ ತವ ದಾಸೋಹಂ ಅನ್ನೋ ಪದ್ಯದಲ್ಲಿ ಹಾಡಿನಲ್ಲಿ ಅದು ಹೇಳ್ತಾರೆ ಕಾಲ ಅಂತರ್ಗತ ಕಾಲನಿಯಾಮಕ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಹೇಳಿದ್ದೆಲ್ಲ ಅದರಲ್ಲಿ ಹೇಳ್ತಾರೆ ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಹಾವಷ್ಟು ಚತ್ವರಿಂಶತಿ ಸಹಸ್ರಾಧಿಕಾರ ಆರು ಸುಲಕ್ಷ ಸಂಖ್ಯೆಯಲ್ಲಿ ಹಂಸನಾಮಕಾರಿಗೆ ನಾಮಕಾರಿಗೆ ಷೋಡಶ ಈಶ ಶಬ್ದಾದಿ ಭಜಿಸೆ ಒಲಿವ ಸಮುದ್ರ ಕುಚೀಲಗೊಳಿದಂದದಲ್ಲಿ ದಿನದಿನದಿ ಈ ಶಾಂತ ಕರಿಬೇಕಂತ ಭಗವಂತನಿಗೆ ಈಶಾ ಅಂದರೆ ರುದ್ರದೇವ್ರಿಗೆ ಹೆಸರುಂಟು ರುದ್ರದೇವರು ಅಂತ ಅರ್ಥ ಅಲ್ಲ ಈ ಅಂತಂದರೆ ಎಲ್ಲ ದೇವತೆಗಳು ರಮಾದೇವಿ ಸಹಿತವಾಗಿ ಆ ಎಲ್ಲ ದೇವತೆಗಳಿಗೂ ಶ ವಶ ಇಟ್ಕೊಂಡಿರ್ತಕ್ಕಂಥವ ಈಶ ಆದ್ದರಿಂದ ಅವನು ಹೀಗೆ ಪರಮಾತ್ಮ ಪ್ರತಿ ದಿವಸದಲ್ಲಿ ಶ್ವಾಸಗಳು ಎಷ್ಟು ತಗೋತು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಜೆಪುಗಳನ್ನು ವಾಯುದೇವರ ಮೂಲಕ ಮಾಡಿಸ್ತಾ ಇದ್ದಾನಲ್ಲ ಮಾಸಕ್ಕೆ ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಗೊತ್ತಾ ಅದಕ್ಕೆ ಅಷ್ಟು ಇಪ್ಪತ್ತೊಂದು ಆರುನೂರು ಎಂಟು ಮೂವತ್ತರಿಂದ ಗುಣಿಸಿದರೆ ಆವಷ್ಟು ಚತಾರು ವಿಂಶ ಸಹಸ್ರ ಲಕ್ಷ ಸಂಖ್ಯೆಯಲ್ಲಿ ಅಲ್ಲಿ ನಾಲ್ಕು ಲಕ್ಷದ ನಲ್ಲ ನಲವತ್ತೆಂಟು ಸಾವಿರ ಅಧಿಕ ಆಗ್ತವೆ ಆದ್ದರಿಂದ ಅಷ್ಟ ಚತಾರುಶ ಸಹಸ್ರ ನಲವತ್ತೆಂಟು ಸಾವಿರ ಅಂತಾನೆ ಅಧಿಕ ಅಂದರೆ ಹೆಚ್ಚಾದ ಆರುಳ್ಳ ಉಳ್ ಸಂಖ್ಯೆ ಅಂದರೆ ಅಲ್ಲಿಗೆ ಅರವತ್ತೆಂಟು ಅರವತ್ತೆಂಟು ಲಕ್ಷದ ಅಲ್ಲ ಸಾರಿ ಆರು ಲಕ್ಷದ ನಲ್ವ ನಾಲ್ ನಾಲ್ಕು ಸಾವಿರದ ಎಂಟು ಅಲ್ಲ ನಲವತ್ತೆಂಟು ಸಾವಿರ ಇಷ್ಟು ಹಂಸನಾಮಕ ಪರಮಾತ್ಮ ಶ್ವಾಸರೂಪದಿಂದ ಹಂಸಚಪಗಳನ್ನು ಮಾಡಿಸ್ತಾರೆ ಪ್ರಾಣದೇವರಿಂದ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡಿ ನಿತ್ಯ ಅವರು ಇದನ್ನು ಸಮರ್ಪಣೆ ಮಾಡಿದರೆ ನಮಗೆ ಪುಣ್ಯ ಬರುತ್ತೆ ನಾವೇನೂ ಮಾಡೋದಿಲ್ಲ ವಾಯುದೇವರು ಮಾಡ್ತಿದ್ದಾರೆ ಅಂತ ಚಿಂತನೆ ಮಾಡಿ ಅವನಿಗೆ ಅರ್ಪಣೆ ಮಾಡಿದರೆ ಸಾಕು ನಮಗೆ ಆ ಪುಣ್ಯ ಕೊಡ್ತಾನೆ ಸ್ವಾಮಿ ಆದ್ದರಿಂದ ಷೋಡಶ ಶಬ್ದಗಳನ್ನು ಭಜಿಸಿ ಅಂದರೆ ನೂರ ಹದಿನಾರು ವರ್ಷಗಳ ಪರ್ಯಂತರ ಹಂಸಮಂತ್ರ ಜಪಗಳನ್ನು ಅರಿತು ಮಾಡಿ ಮಾಡಿಸಿದ ಪ್ರಾಣಾಂತರ ಆಮೇಲೆ ಹಂಸನಾಮಕ್ಕೆ ಹರಿಗೆ ಪೂಜಾ ಅಂತ ತಿಳ್ಕೊಳ್ಬೇಕಂತ ನಾವು ಸಮುದ್ರ ಕರುಣಾಳು ಕುಚೇಲಿದಲ್ಲಿ ಕುಸಿತವಾದ ಹರಕು ಬಟ್ಟೆ ಸುಧಾಮ ಬಡವ ಅವನು ಪರಮಾತ್ಮನಿಗೆ ಅವಲಕ್ಕಿ ಕೊಡಬೇಕು ಅಂತೆಲ್ಲ ಕಂಟು ತೋರಿಸಿದ ತಕ್ಷಣ ಅವನೇ ಬಿಚ್ಕೊಂಡು ತೊಗೊಂಬಿಟ್ಟನಂತೆ ಸ್ವಾಮಿ ಯಾಕೆ ಅಂದರೆ ಅವಲಕ್ಕಿ ಅದಕ್ಕೆ ಅವಲಕ್ಕಿ ಕೊಟ್ಟ ಅಂತ ನಾವೆಲ್ಲ ಕೊಡೋಕ್ಕಾಗಲ್ಲ ಸುಮ್ಮನೆ ಇಟ್ಟಿರ್ತೀವಿ ಅಷ್ಟೇ ನಮಗೆ ಆ ಯೋಗ್ಯತೆ ಇಲ್ಲ ಅವ ಅಷ್ಟು ರೀತಿಯಲ್ಲಿ ಕೊಟ್ಟ ಪರಮಾತ್ಮ ಒಂದು ಹಿಡಿ ತಿಂತಿದ್ರೆ ಲಕ್ಷ್ಮೀದೇವಿ ಅಡ್ಡಕಾಯ್ದು ಬಿಟ್ಲಂತೆ ಎರಡನೇ ಹಿಡಿ ತಿನ್ಬೇಡ್ರಿ ನೀವು ನೀವೇ ತಿನ್ಬಿಟ್ರೆ ಗತಿ ಏನು ಅಂತ ಹಾಗೆ ತಾನು ತಗೊಂಡು ಇಡೀ ಪ್ರಪಂಚಕ್ಕೆ ಹಂಚಿದ ಮಹಾನುಭಾವ ಹೀಗೆ ಬಡವಿ ಒಪ್ಪ ಒಪ್ಪಡಿ ಅವೆಲ್ಲ ಕೊಡಲ್ಲ ಅನಂತ ಮಡಿ ಮಾಡಿ ಅದರನ್ನು ಕೊಟ್ಟು ರಕ್ಷಿಸ್ತಕ್ಕಂಥ ಪರಮಾತ್ಮ ನೀನು ಅವನ ರಕ್ಷಿಸುವಂತೆ ಈ ಹಂಸಮಂತ ಜಪಾ ಸುಲಭೋಪಾಯ ಇದನ್ನು ತಿಳಿದು ಭಗವಂತನಿಗೆ ಅರ್ಪಣೆ ಮಾಡಿದರೆ ನಮಗೂ ಕುರ್ಚಲ್ಲಿ ಅನುಗ್ರಹ ಮಾಡ್ತಂಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಆ ನಂಬಿಕೆ ಇರಬೇಕು ಭಕ್ತಿ ಅನ್ನೋದೇ ನಂಬಿಕೆ ನಂಬಿಕೆ ಬಿಟ್ಟರೆ ಬೇರೆಯೇನೂ ಇಲ್ಲ ಜೀವನದಲ್ಲಿ ಸ್ಥೂಲ ದೇಹದೊಳಿದ್ದು ಇದ್ದು ವರ್ಷಕ್ಕೆ ಏಳದಕ್ಕೆ ಎಪ್ಪತ್ತು ಲಕ್ಷದ ಮೇಲೆ ಎಪ್ಪತ್ತಾರು ಸಾವಿರ ಶ್ವಾಸ ಜಪಗಳನ್ನು ದೇವನು ಕರುಣದಲ್ಲಿ ಈರು ಏಳು ಲೋಕಗಳು ಚೇತನ ಜಾಲದಳು ಮಾಡುವ ಚಿಗರದ್ವ್ಯಾಪ್ತ ಪರಮಾತ್ಮ ಪರಮಾಪ್ತ ಕಣ್ಣಿಗೆ ಕಾಣುವ ಈ ಪಾರ್ಥಿವ ಶರೀರದಲ್ಲಿದ್ದು ವಾಯುದೇವರು ವರ್ಷಕ್ಕೆ ಹನ್ನೆರಡು ತಿಂಗಳು ಸಂಖ್ಯಾತ್ಮಕವಾಗಿರತಕ್ಕಂಥ ಒಂದು ವತ್ಸರ ಅದರಿಂದ ಶ್ವಾಸ ಜಪಗಳನ್ನು ತ್ರಿವಿಧ ಜೀವರಲ್ಲಿ ಹಂಸಮಂತ್ರ ರೂಪವಾದ ಜಪಗಳನ್ನು ಹರಿಯ ಕರುಣದಿಂದ ಚೇತನ ಜಾಲದಳು ಎಲ್ಲ ಜೀವಿಗಳ ಸಮೂಹದಲ್ಲಿ ಇರತಕ್ಕಂಥವನಾಗಿ ಅದನ್ನು ಮಾಡ್ತಾನೆ ಶ್ರೀಹರಿಯ ಅಧೀನತೆಯಿಂದ ವ್ಯಾಪ್ತ ಮೂರು ಲೋಕ ಪರ್ಯಂತ ವ್ಯಾಪ್ಸಿರ್ತಕ್ಕಂಥವ ಮೂರು ಲೋಕ ಅಂದರೆ ಹದಿನಾಲ್ಕು ಲೋಕ ಅಂತ ಅರ್ಥ ಮೂರು ಲೋಕ ಅಂದರೆ ಒಂದು ಭೂಮಿ ಭೂಮಿಯಿಂದ ಮೇಲಿರುವ ಎಲ್ಲ ಲೊಕ್ಕಗಳು ಭೂಮಿಯಿಂದ ಕೆಳಗಿರುವ ಎಲ್ಲ ಲೊಕ್ಕಳು ಅಂತ ಹಾಕ್ತೊಳ್ಬೇಕು ಆದ್ದರಿಂದ ಹದಿನಾಲ್ಕು ಲೋಕದಲ್ಲಿ ಪರಮಾತ್ಮ ಪರಮಬಾಂಧವನಾಗಿದ್ದಾನೆ ಅಪ್ತಸಕನಾಗಿದ್ದಾನೆ ಶ್ರೀ ಕರುಣ ಅಪೂರ್ಣನಾದ ವಾಯು ಪರಮಾಪ್ತರು ನಮಗೆಲ್ಲರಿಗೂ ಕೂಡ ನೋಡಿ ಪರಮಾತ್ಮನಿಗೆ ವಾಯುದೇವರಿಗೆ ನಾವೇನು ಸೇವೆ ಮಾಡದೇ ಇದ್ದರೂ ಕೂಡ ಎಂಥ ದೈತ್ಯರಲ್ಲೂ ಕೂಡ ಕ್ರೂರಲ್ಲೂ ಕೂಡ ರಾಕ್ಷಸರಲ್ಲಿಯೂ ಕೂಡ ಸಾಮಾನ್ಯ ಜೀವಿಗಳಲ್ಲಿ ಕೂಡ ಇಪ್ಪತ್ತೊಂದು ಸಾವಿರದ ಆರುನೂರ ನಲ್ಪತಲ್ಲೂ ಕೂಡ ಮಾಡಿ ಎಂಥ ಕಾರಣ ನಾವೇನು ಏನು ಒಂದಿನ ಒಂದು ನಮಸ್ಕಾರ ಹಾಕಲ್ಲ ಪ್ರಾಣದೇವರ ಸ್ಮರಣೆ ಅದಕ್ಕೆ ಭಾರತೀಯರ ಮುಖ್ಯ ಪ್ರಾಣ ಅಂತ ಅಷ್ಟು ಉಪಾಸನೆ ಮಾಡಿದ ನಿಮ್ಮ ಉದ್ಧಾರ ಮಾಡ್ತೀನಿ ಅಂತ ಪರಮಾತ್ಮ ಈ ದೇಹದೊಳಗಿದ್ದು ಸಮೀರ ದೇವನು ಸ್ವಾಸ ಜಪಗಳ ನಾನು ನಾನೂರಧಿಕವಾಗಿಪ್ಪ ಎಂಬತ್ತಾರು ಸಹಸ್ರ ತರಚಿಸುವನು ದಿವಸವಂದಕ್ಕೆ ಮೂರು ವಿಧ ಜೀವರೊಳಗಿದ್ದು ಖರಾರಿ ಕರುಣಾ ಬಲವದಂಟೋ ಪವನರಾಯಣಳು ನೋಡು ವಾಯುದೇವರಲ್ಲಿ ಇಷ್ಟು ಕಾರಣ್ಯದಿಂದ ಇಷ್ಟು ಕೆಲಸ ಮಾಡಿಸ್ತಾರಲ್ಲ ಸ್ವಾಮಿ ಎಂಥ ಕರುಣಾಬಲ ಒಂದು ಶಕ್ತಿ ತೇಜಸ್ಸು ಅನುಗ್ರಹ ಎಷ್ಟು ಕೊಟ್ಟಿದ್ದಾನೆ ವಾಯುದೇವರಿಗೆ ಕೊಟ್ಟಷ್ಟು ಇನ್ನು ಯಾರಿಗೂ ಕೊಟ್ಟಿಲ್ಲವ ಹೀರೆ ಎರಡು ಒಂದು ನಾಲ್ಕು ದೇಹ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ಹೀಗೆ ಜೀವರಳು ನಾಲ್ಕು ದೇಹ ಒಟ್ಟು ಇರತಕ್ಕಂಥ ಇಪ್ಪತ್ತಾರು ಶರೀರಗಳಿದ್ದಾವೆ ಅದನ್ನು ಪ್ರಾಣೇಶದಾಸರು ಮಾತ್ರ ಹೇಳ್ತಾರೆ ಉಳಿದವರು ಯಾರೂ ಹೇಳೋದಿಲ್ಲ ಒಂದೊಂದಕ್ಕೂ ಕೂಡ ಅನರುದ್ಧ ಪ್ರತಿಮ ಸಂಕಷ್ಟವಾಸಿಯ ನಾರಾಯಣ ಆದಿ ಒಂದು ದೇಹಕ್ಕೆ ಐದೈದು ಆವರ್ಕಗಳು ನಾಲ್ಕು ಶರೀರಕ್ಕೆ ಅದು ಅದರ ಜೊತೆಯಲ್ಲಿ ಅನಿರುದ್ಧ ಪ್ರತಿಮೆ ಸಂಕಷ್ಟವಾಸಿಯಾದಿ ರೂಪಗಳು ಅನ್ನಮಯ ಪ್ರಾಣವಯ ಮನೋಮಯ ವಿಜ್ಞಾನಮಯ ಆನಂದಿ ಇವುಗಳಲ್ಲಿರ್ತಕ್ಕಂಥ ಕೋಶಗಳಲ್ಲಿರ್ತಕ್ಕಂಥ ಹೋದ್ರೂಗಳು ಎಲ್ಲವನ್ನು ವಿಸ್ತಾರ ಮಾಡಿ ತಿಳಿಸ್ತಾರೆ ಮಹಾನುಭಾವರು ಕಾರುಣ್ಯ ಬಹಳ ಸಮೀರ ಸಮ್ಯಕ್ಕೀರತೆ ಐತಿ ಸಮೀರ ಅಂತಾರೆ ನೋಡ್ರಿ ಅಂದರೆ ಒಳಗೆ ಉತ್ತಮ ಪ್ರಕಾರದಿಂದ ಶರೀರಾವಯವಾದಗಳನ್ನು ಅವಯವಾದಗಳನ್ನು ಪ್ರೇರಣೆ ಮಾಡ್ತಕ್ಕಂಥವ್ರು ವಾಯುದೇವರು ಅದೇ ವಾಯುದೇವರು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಕೈಕಾಲು ಇಟ್ಕೊಂಬಿಡುತ್ತೆ ಉಷ್ಣವಾಯು ಅಂದ್ಬಿಟ್ರೆ ಮುಗಿದೋಯ್ತು ಅದರಿಂದ ವಾಯುದೇವರ ಅನುಗ್ರಹ ಬಂದುಬಿಟ್ರೆ ಏನೂ ಆಗೋದಿಲ್ಲ ಶ್ವಾಸ ಜಪ ಶಾಶ್ವರೂಪ ಆಗಿರ್ತಕ್ಕಂಥ ಹಂಸವಂಶನ ಜಪಗಳನ್ನು ನಾನೂರು ಅಧಿಕವಾಗಿಪ್ಪ ಎಂಬತ್ತಾರು ಸಹಸ್ರ ಎಂಬತ್ತಾರು ಸಾವಿರದ ನಾನ್ನೂರು ಅಂತಂದರೆ ಈ ನಾಲ್ಕುನೂರು ಅಂದರೆ ಸ್ಥೂಲ ದೇಹ ಒಂದರಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರು ಜಪದಿಂದ ನಾಲ್ಕು ದೇಹ ಗುಣ ಕಟ್ಟ ಮಾಡೋದರಿಂದ ಅಷ್ಟೇ ಬರುತ್ತೆ ಎಂಬತ್ತಾರು ಸಾವಿರದ ಆರುನೂರು ಜಪ ಹಂಸರೂಪ ಪರಮಾತ್ಮನ ರೂಪ ಗುಣಕ್ರಿಯ ಕ್ರಿಯೋಪಾಸನೆಯನ್ನು ಸಮೀ ದೇವರು ಮಾತ್ರ ಮಾಡ್ತಾರಂತೆ ನಮ್ಗೆ ಯಾರಿಗೂ ಮಾಡೋಕ್ಕೆ ಗೊತ್ತಿಲ್ಲ ಯಾವ ದೇವತೆಗಳು ಮಾಡೋದಿಲ್ಲ ವಾಯುದೇವರು ಇಷ್ಟಿ ಸಮಷ್ಟಿ ಅಂತ ಎರಡು ಜ್ಞೆ ಮಾಡ್ತಾರೆ ನಮ್ಮಲ್ಲಿ ನಿಂತು ಇಲ್ಲಿ ಏನು ಉಸಿರಾಟದ ಕಾರ್ಯ ಮಾಡ್ತಾರೆ ಇದು ಬ್ರಹ್ಮಾಂಡದ ಬೈಯಲ್ಲಿರ್ತಕ್ಕಂಥ ವಾಯುದೇವರಿಗೆ ಸೇರುತ್ತೆ ವಾಯುದೇವರು ಬ್ರಹ್ಮಾಂಡದ ಬೈಯಲ್ಲಿ ವ್ಯಾಪ್ಸಿದ್ದಾರೆ ಆ ವಾಯು ಅಲ್ಲಿರುವ ವಾಯುದೇವರು ಪರಮಾತ್ಮನಿಗೆ ಸ್ವಾಮಿ ಮಾಡ್ತಾರೆ ಸ್ವಾರಸ್ಯ ಆದ್ದರಿಂದ ಹೀಗೆ ಏನು ರೀ ಉಸಿರಾಡ್ತಾ ಅಂತಾರೆ ಮಾತಾಡಲ್ಲ ಅಂದರೆ ಮಾತಾಡೋದು ಬೇಕಾಗಿಲ್ಲ ಉಸಿರಾಡ್ತಿದ್ರೆ ಸಾಕು ಪ್ರಾಣದವರು ಕಾರ್ಯ ಮಾಡ್ತಿದ್ದಾರೆ ಅಂತ ಅರ್ಥ ಅದು ಎಲ್ಲರಿಗೂ ಗೊತ್ತು ಹೀಗೆ ಪರಮಾತ್ಮ ಕ್ರಿಯೋಪಾಸನೆಯನ್ನು ಸಮೀರದೇವರು ಇವರು ಮಾಡ್ತಾರೆ ಎಂಬ ಜ್ಞಾನದಿಂದ ಮನುಷ್ಯಾದಿಗಳಿಗೆ ಯೋಗ್ಯ ಫಲ ದೊರಕ್ತಾ ಇದೆ ತುಂಬ ದಿವಸ ಒಂದಕ್ಕೆ ಮಹಾನುಭಾವರು ತಾವು ವೈದೇವರು ಒಂದು ದಿವಸದಲ್ಲಿ ಸುಳಾದಿ ಕುಪ್ಪೇರಾಯರು ಅಂತಿದ್ರು ನಮ್ಮಲ್ಲಿ ಅವರು ಬಾಯಿಬಿಟ್ಟರೆ ಸುಳಾದಿ ಬೆಳಗ್ಗಿಂದ ರಾತ್ರಿ ಮಲಕೊಳ್ಳೋವರೆಗೂ ಸುಳಾದಿ ಹೇಳ್ತಿದ್ದೆ ನಾಲ್ಕೊಳ್ಳೋ ಒಳಗು ಆರಂಭ ಮಾಡಿ ಯಾವುದಾದ್ರು ಒಂದು ವಿಷಯ ಹೇಳಿದ್ರೆ ಅದಕ್ಕೊಂದು ಸುಳ್ಳು ಹೇಳಬೇಕು ಹರಿಕತಾಂಬೃದ ಸಾರ ಸುಳ್ಳಾದ್ಬಿಟ್ಟು ಬೇರೆ ನೋಡೇ ಇಲ್ಲ ಅವರು ಅಂಥ ಅಷ್ಟು ಸಾಧನೆ ಮಾಡಿದ ಮಹಾನುಭಾವ ಸಲ ವಿಜಯರಾಯರ ಕಟ್ಟೆ ಹೋದರು ವಿಜಯರಾಯರ್ ಕಟ್ಟೆ ಅಂದರೆ ಇಲ್ಲೆಲ್ಲ ಚಿಕ್ಕಲ್ ಪರವಿ ಚಿಪ್ಪಗಿರಿ ಚಿಪ್ಪಗಿರಿ ಚೀಕಲ್ ಪರವಿ ಎರಡು ಕಡೆ ಇದೆ ಚಿಪ್ಪಗಿರಿಲ್ಲ ಚೀಕಲ್ ಪರ್ವೀಲಿ ಒಂದು ಇದೆ ಹಳ್ಳೆ ಮರ ಇದೆ ಅಲ್ಲಿ ಶ್ಯಾಮಸುಂದ್ರಾಸ ಕೂದ ಜಾಗ ಹಿಂದುಗಡೆ ಇದೆ ಮುಂದಗಡೆ ವಾಯುದೇವರು ಅವರು ಕಾಶಿಯಿಂದ ಬರುವಾಗ ತಗೊಂಬಂದಿರತಕ್ಕಂತಹ ರುದ್ರದೇವರು ಪ್ರಾಣಿದೇವರು ಎಲ್ಲ ಇದೆ ದರ್ಶನ ಮಾಡ್ಕೋಬೇಕು ಅಲ್ಲಿದ್ದಾರ ಅಲ್ಲಿ ಅಲ್ಲಿ ಕೂತಿರ್ತಾರಲ್ಲಿ ಅಲ್ಲಿ ಹಂಸರೂ ಪರಮಾತ್ಮನ ರೂಪ ಗುಣ ಕ್ರಿಯಾ ಉಪಾಸನೆಗಳನ್ನು ಮಾಡ್ತಾ ಇದ್ದಿದ್ದೆ ಮನಜಾಲುಗಳಿಗೆ ಯೋಗ್ಯ ಫಲ ಸಿಗ್ತದೆ ಅಂತ ಹೇಳ್ತಾರಲ್ಲ ತಾ ರಚಿಸುವನು ದಿನ ಒಂದಕ್ಕೆ ಅಲ್ಲಿ ಕೂತ್ಕೊಂಡು ಅವರು ಪಾರಾಯಣ ಮಾಡ್ತಾ ಇದ್ದರೆ ಅವ್ರ ಜೊತೆಗೆ ಬೆಳಗ್ಗೆ ಸ್ನಾನಕ್ಕೆ ಹೋಗಿ ಧನುರ್ಮಾಸಕ್ಕೆ ಬರೋರೆಲ್ಲ ಬಂದ್ಬಿಟ್ರಮ್ಮ ನಾಳೆ ಗಂಗಾದೇವಿ ಹತ್ತಿರ ಬರ್ತಾಳೆ ಮರುದುವಾಗಣ್ಣ ಕೊಡೋರೆಲ್ಲ ತೊಗೊಂಬರ್ರಿ ಅಂತ ಹೇಳಿದರು ಬೆಳಿಗ್ಗೆ ಕೆಳಗೆ ಏನೋ ಹೇಳ್ತಾನೆ ಹುಚ್ಚ ಮುದುಕ ಅಂದ್ಕೊಂಡವರೆಲ್ಲ ಮಲ್ಕೊಂಡೇ ಇದ್ದರು ಉಳಿದವರೆಲ್ಲ ಮರದುವಾಗಣೆ ಹಾಕ್ಕೊಂಡು ಎಲ್ಲ ತೊಗೊಂಡೋಗಿ ಬಾಂಗ್ನೆ ಸಮೇತವಾಗಿ ವಸ್ತ್ರ ಮರದುವಾಂಗಣ ಅರ್ಶಿಣ ಕುಂಕುಮ ಎಲ್ಲ ತೊಗೊಂಡೋಗಿ ಹೋದರೆ ಅರ್ಧ ಕಿಲೋಮೀಟ್ರ್ ಒಳಗಡೆನೇ ನದಿ ಬಂದ್ಬಿಟ್ಟಿತ್ತು ಸುಮಾರು ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಕಟ್ಟೆಯಿಂದ ನದಿ ಆದರೆ ಇವತ್ತು ಬನ್ನಿಮ್ಮ ನನ್ನ ಜೊತೇಲಿ ಬನ್ನಿ ನೀವು ಅರ್ಧ ಕಿಲೋಮೀಟ್ರಲ್ಲೇ ಬಂದುಬಿಡ್ತಾಳೆ ಇಲ್ಲ ಗಂಗಾದೇವಿ ಎಲ್ಲರೂ ಕೊಟ್ಟು ಬನ್ನಿ ಜೊತೆಗೆ ಬಂದಿದ್ದರು ಸುಳ್ಳಂದಿ ಕುಪ್ಪೇ ರಾಯರ ಜೊತೇಲಿ ಹೋದೆ ಹೆಂಗಸರಿಗೆಲ್ಲ ಅಷ್ಟು ಅನುಗ್ರಹ ಆಯಿತು ಎಲ್ಲರಿಗೂ ಕೂಡ ಗಂಗಾದೇವಿಗೆ ತಾವು ಮರದವಾಣಿ ಕೊಡ್ತಕ್ಕಂಥ ಇಂಥ ನಮ್ಮ ನಾವು ಕಣ್ಣಾರೆ ನೋಡಿದ ಜನಗಳಿವರೆಲ್ಲ ಮಹಾನುಭಾವರುಗಳಿದ್ದಾರೆ ನಮಗೆ ಗೊತ್ತಿಲ್ಲ ಅಷ್ಟೆ ಆರು ಮೂರು ಎರಡು ಎರಡು ಒಂದು ಸಾವಿರ ಅಂತ ಏನು ಪದ್ಯ ಇದೆ ಆ ಪದ್ಯದ ವಿವರಣೆಯೇ ಇದು ಹೀಗೆ ಖರಾರಿ ಬಲ ಖಲನಾಮಕ ಪರ ದೈತ್ಯರನ್ನು ಸಂಹಾರ ಮಾಡಿರ್ತಕ್ಕಂಥ ಭಗವಂತನ ಕರುಣಾಬಲ ಶಕ್ತಿ ತೇಜಸ್ಸು ಅನುಗ್ರಹ ಎಷ್ಟು ಮಟ್ಟಿಗೆ ಇದೆ ಅಂದರೆ ಪೀಳಲು ಸಾಧ್ಯವಿಲ್ಲ ಅಂತ ಮುಗಿದೋಯ್ತು ವರ್ಣನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ವಾಯುದೇವರ ಬಗ್ಗೆ ಇರೋ ಕಾರುಣ್ಯ ಭಗವಂತನದ್ದು ಮುಂದೆ ಸವಿಸ್ತಾರವಾಗಿ ಹೇಳಿದ್ದಾರೆ ನಾಡಿ ಪ್ರಕರಣದಲ್ಲಿ ಪ್ರಸಂಗಾನುಸಾರ ದೇಶಕಾಲ ಪ್ರವರ್ತಕ ಭಗವದ್ಗರು ಉಪವಾಸನೆ ಸಂಕ್ಷಿಪ್ತದಿಂದ ತೋರಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನನ್ನು ನಾನಾ ರೀತಿಯಲ್ಲಿ ಸ್ವಯಂಕಾರ ಖಂಡನಾಪೂರ್ವಕ ನಾಡಿ ಪ್ರಕರಣ ಸಂಧಿಯಲ್ಲಿ ವಿಸ್ತಾರವಾಗಿ ಹೇಳಿರತಕ್ಕಂಥದನ್ನೆಲ್ಲ ಜಗನ್ನಾಥ ವಿಠಲನಿಗೆ ಅರ್ಪಣೆ ಮಾಡಿ ಸಂಧಿ ಸಮಾಪನ ಮಾಡ್ತಾ ಇದ್ದಾರೆ ಶ್ರೀಧವ ಜಗನ್ನಾಥ ವಿಠ್ಠಲತಾದಯ ದೇವತನದು ನುಡಿದು ಉಪಾದಿಯಲ್ಲಿ ನುಡಿದೆ ನಾ ನುಡಿದನಲ್ಲದೆ ಕೇಳಿ ಬುಧ ಜನರು ಸಾಧುಲಿಂಗ ಪ್ರವರ್ತಕರು ನಿಷೇಧ ಗೈಸಿದರೆ ನೋದು ಎನ್ನ ಪರಾಧವೇನಿದರೊಳಗೆ ಪೂ ತುಳಿದು ಕೋವಿದರು ಅಂತ ನಾಡಿದ ಪ್ರಕರಣ ಸಂಧಿಯನ್ನು ಇಲ್ಲಿಗೆ ಮುಗಿಸ್ತಾರೆ ಇದರಲ್ಲಿ ಶ್ರೀಧವ ಅಂತ ಲಕ್ಷ್ಮೀಪತಿಯಾದ ಜಗನ್ನಾಥ ಅಂತ ಒಂದರ್ಥ ಶ್ರೀಧವ ಅಂದರೆ ಇಂದ್ರಿಯಗಳಲ್ಲಿ ಪ್ರತ್ಯಂಗಗಳಲ್ಲಿರ್ತಕ್ಕಂಥ ಭಗವಂತ ಅಂತ ಮತ್ತೊಂದು ಅರ್ಥ ಈ ಜಗನ್ನಾಥ ಇಡೀ ಜಗತ್ತಿಗೆ ರಾಥನಾದ ಭಗವಂತ ವಿಠಲ ನಾನು ಹರಿ ಆಜ್ಞೆ ಜನರ ಅಜ್ಞ ದೂರ ಓಡಿಸಿ ಅಜ್ಞಾನ ದೂರ ಓಡಿಸಿ ಜ್ಞಾನ ತಂದು ಕೊಡುವ ವಿಠಲ ನಾಮಕಾರಿ ತಾದಯದಿ ತಾನೇ ಪರವಾನುಗ್ರಹಗಿಸಿ ಕರುಣ ಮಾಡಿ ವದನದಲ್ಲೂ ನುಡಿದೋ ಉಪಾಧಿಯಲ್ಲಿ ನುಡಿದನಲ್ಲದೆ ಪುರಂದರದಾಸರು ಮಗನಿಗೆ ತುಪ್ಪ ಬಡಿಸುವಾಗ ತಿರುಪತಿಯಲ್ಲಿ ಒಂದು ಏಟು ಹೊಡೆದಿದ್ದರು ಮಗ ಅಲ್ಲ ಮಗನ ರೂಪದಲ್ಲಿ ಶ್ರೀನಿವಾಸನೆ ಬಂದಿದ್ದ ಅದೇ ಪಂಡ್ರಾಪುರದಲ್ಲಿ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟು ಅವನಿಗೆ ನೂರು ಏಟು ಹೊಡೆಸ್ಬಿಟ್ರು ಅದಕ್ಕೆ ಅವ್ರ ಜ್ಞಾನಿಗಳಾದ್ದರಿಂದ ಅವ್ರಿಗೆ ಅರ್ಥ ಆಯ್ತಂತೆ ಯಾಕೆ ಹೊಡೆದ್ರಿ ಅವರು ನೂರು ಏಟು ಅದಕ್ಕೆ ಮುಯ್ಯಕ್ಕೆ ಮುಯ್ಯ ತೀರೀತೋ ಅಯ್ಯ ಜಗದಯ್ಯ ಅಂತ ಕುಣಿದಾಡ್ಬಿಡ್ತಾರೆ ದಾಸ್ ಏಟ್ ಹೊಡೆಸ್ಕೊತಾ ಇರ್ತಾರೆ ಕಣ್ಣಲ್ಲಿ ನೀರು ಹೋಗ್ತಾ ಇರ್ತಾರೆ ಭಾಷೆ ಆನಂದಿಸ್ತಾ ಇರ್ತಾರೆ ಪರಮಾತ್ಮ ನೀನು ನನ್ನ ಅನುಗ್ರಹ ಮಾಡಿದೆಯಲ್ಲ ನನಗೋಸ್ಕರ ನೀನು ತುಪ್ಪ ಬಿಡಿಸಿದ್ಯಾ ಅಂತ ಇಷ್ಟು ಆನಂದ ಪಡ್ತಾ ಇದ್ದಾರೆ ಅವರು ಸುಜ್ಞಾನ ತಂದು ಕೊಡ್ತಕ್ಕಂಥ ವಿಟ್ಲಾಮಕ ಭಗವಂತ ಎಲ್ಲ ಬುಧ ಜನರು ಅಂತಾರೆ ಎನ್ನ ಮುಖದಲ್ಲಿ ನಿಂತು ತತ್ವಾಭಿಮಾನಿಗಳಿಂದ ತಾನು ನುಡಿದಂತೆ ನುಡಿಸಿದೆ ಕೇಳಿ ಬುಧ ಜನರು ಬುಧರು ಅಂದರೆ ಏನರ್ಥವತ್ತೆ ಜ್ಞಾನಿಗಳು ಅಂತ ಅರ್ಗದಾಮೃತಸಾರದ ಜ್ಞಾನ ಯಾರಿಗಿದೆ ಆಚಾರ್ಯ ಶಾಸ್ತ್ರದ ಜ್ಞಾನ ಯಾರಿಗಿದೆ ಅಂತಹ ಜ್ಞಾನಿಗಳು ಅವರೆಲ್ಲರಿಗೂ ನಾನು ಇದನ್ನು ಹೇಳ್ತೀನಿ ನಾನು ನುಡಿದಿದ್ದಲ್ಲ ಅವನು ನುಡಿದು ನುಡಿಸಿದಂತೆ ನಾನು ನುಡಿದಿದ್ದೀನಿ ಅಂತ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಹೇಳಿದರಲ್ಲದೆ ನನ್ನ ಸೌದ್ದಿ ಅಲ್ಲ ನನಗೆ ಪ್ರೇರಕ ತತ್ವಾಭಿಮಾನಿಗಳ ಅಂತರ್ಗತ ವಾಯುಗುತ ಹರಿಯೇ ಅನ್ನೋ ದೃಢ ನಿಶ್ಚಯ ಜ್ಞಾನ ದಾಸರ ಇರೋದು ದಾಸರ ಇಂತಹ ನಿಶ್ಚಯ ತತ್ವ ಹರಿವಾಯುಗಳ ವ್ಯಾಪಾರ ಶಕ್ತಿಯನ್ನು ಕಾಲ ಕಾಲಕ್ಕೆ ಕೊಡಲಿ ಅಂತ ಬುದ್ಧ ಜನರು ಪ್ರಾರ್ಥನೆ ಮಾಡಬೇಕಂತೆ ಅದಕ್ಕೆ ಬುದ್ಧ ಜನರನ್ನು ಪದ ಉಪಯೋಗಿಸಿರೋದವರು ಸಾಧುಲಿಂಗ ಪದ ಪ್ರಭ ಪ್ರದರ್ಶಕರು ನಿಷೇಧಗಿಸಿದರೆ ಸಜ್ಜನರಿಂದ ವೇಷಧಾರಣೆ ಮಾಡಿರುವ ಸಜ್ಜನರು ತನ್ನೋ ತರಹ ವೇಷಧಾರಣೆ ಮಾಡಿರ್ತಾರೆ ನೋಡಿರಿ ಕೆಲವರು ಏನೂ ಇರೋದಿಲ್ಲ ಒಳಗೆ ಏನು ಗೂಟನಾಮ ನೋಡಬೇಕು ಅವರ ಅಂಗಾರಕ್ಷತೆ ನೋಡಿಬಿಟ್ರೆ ಎಮ್ಮೆಗಳೇ ಬೆದರಿ ಓಡೋಗ್ಬಿಡ್ಬೇಕು ಅಂತಂತ ಅಂತಂಥದ್ದೆಲ್ಲ ಹಚ್ಕೊಂಡಿರ್ತಾರೆ ಅವರು ಸಾಧುಲಿಂಗ ಪ್ರವರ್ತಕರು ನಿಷೇಧಗಿಸಿದರೇನು ಅಂದರೆ ಸಜ್ಜನರಂತೆ ವೇಷಧಾರಣ ಮಾಡಿದ ಪಂಡಿತ ಮಾನ್ಯ ಮಾನಿಗಳಾಗಿರತಕ್ಕಂತಹ ಗೋಮುಖ ವ್ಯಾಘ್ರಗಳಂತೆ ತೋರ್ತಕ್ಕಂತಹ ಅಸಜ್ಜನರು ನಿಂದಿಸಿದರೆ ಏನಾಗಬೇಕಾಗಿದೆ ಏನೂ ಆಗೋದಿಲ್ಲ ನನ್ನ ತಪ್ಪೇನಿರುವುದು ಕೋವಿದರ ಜ್ಞಾನಿಗಳು ತಿಳಿದು ಹೇಳೋದು ಚೆನ್ನಾಗಿ ವಿಚಾರ ಮಾಡಿಕೊಂಡು ನಾನು ಹೇಳಿದ್ದು ನಮ್ರ ಭಾವದಿಂದ ಭಗವಂತನಿಗೆ ಸಮರ್ಪಣ ಮಾಡಿದ್ದೀನಿ ಸಜ್ಜನರು ಪ್ರಾರ್ಥಿಸಿದ ದಾಸರ ಸದಾ ಸುಜ್ಞಾನ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇದ್ದಾರೆ ದಾಸರಾಯರು ಅಂದರೆ ನಮ್ಮಣೆ ಹೊರ ಎಲ್ಲಿರಬೇಕು ದಾಸರ ಪಾತ್ರ ಎಷ್ಟು ಹಿಡಿಯಬೇಕು ನಾವು ನೋಡ್ರಿ ದಾಸರ ಅಂತರ್ಗತ ಮಧ್ವೇಷ ನಾಡಿದ ಅವರಗಳಲ್ಲಿ ಇದು ಸುಜ್ಞಾನವೀಯ ಅಂತ ಹೇಳಿ ಇದನ್ನು ಮಧ್ವೇಶ ಅರ್ಪಣ ಮಸ್ತು ಅಂತ ಮುಗಿಸ್ತಾ ಇದ್ದಾರೆ ಶ್ರೀಧವ ಅನ್ನೋ ಪದದಿಂದ ಸಾಧು ಲಂಗ ಪ್ರದರ್ಶಕರು ಸಾಧು ಲಿಂಗ ಪ್ರವ ಪ್ರದರ್ಶಕರ ಚಿಹ್ನೆಗಳನ್ನು ಮಾತ್ರ ತೋರ್ತಕ್ಕಂಥ ಒಳಗಡೆ ಏನೇ ಇರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಗುಡ್ಗೊಡ್ ದೊಡ್ಡ ದೊಡ್ಡ ನಾಮ ಹಾಕ್ಕೊಳ್ಳೋದು ದೇವಸ್ಥಾನಗಳಿಗೆ ಹೋಗ್ಬಿಡೋದು ಹೀಗೆ ಸಾಧುಗಳ ವೇಷದಲ್ಲಿ ಇರ್ತಕ್ಕಂಥ ಡಾಂಬಿಕರು ಅಂತ ಅರ್ಥ ಆದ್ದರಿಂದ ಕೇಳ್ತಾ ಇದ್ದಾರೆ ಇನ್ನು ವದನದೊಳಗೆ ನುಡಿದೋಪಾಧಿಯಲ್ಲಿ ನುಡಿಸಿದ ಅಂದರು ವದನದಲ್ಲಿ ಏನೋ ಭಗವಂತ ನಾಮಸ್ಮರಣೆ ನಾವು ಹೇಳ್ತೀವಲ್ಲ ಅದಕ್ಕೆ ಮುಂದಿನ ಸಂಧಿಯ ನಾಮಸ್ಮರಣ ಸಂಧಿ ಹೇಳ್ತಾ ಇದ್ದೀನಿ ದಾಸರು ಸೂಚನೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟು ಅದಕ್ಕೆ ಅಹಮೇಕೋ ಗುಣವಾಚಕಃ ಮಮ ಅಕಾರಾದಿ ಶಾ ಶಾಂತಿತಃ ತೋಯಂ ಅಷ್ಟರೋಮತಃ ಅಂತ ಸರ್ವಜ್ಞ ತಂತ್ರಸಾರದ ಗ್ರಂಥದಲ್ಲೇ ಈ ಮಾತನ್ನು ಹೇಳಿದ್ದಾರೆ ಅಂದರೆ ಎಲ್ಲಕ್ಕೂ ಮೂಲ ಪ್ರಣವ ಓಂಕಾರ ಮಂತ್ರ ಗುಣಪೂರ್ಣನಾದ ಪರಮಾತ್ಮನೇ ಓಂಕಾರ ನಾಮ ಉಳ್ಳವ ಈ ತಂತ್ರಸಾರದ ವಿವರಣೆಯನ್ನು ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಜಗನ್ನಾಥದಾಸರ ವಿದ್ಯಾಗುರುಗಳಾಗಿದ್ದಾಗ ಕನ್ನಡದಲ್ಲೇ ರಚನೆ ಮಾಡಿಕೊಟ್ಟಿದ್ದಾರೆ ತಂತ್ರಸಾರ ಉತ್ತರ ಹೇಳಿದ್ದಾರೆ ಸೃಷ್ಟಿ ಪ್ರಕರಣ ಸುಳಾದಿಯಲ್ಲಿ ಪ್ರಿಂಟ್ ಮಾಡಿಸಿದ್ದಾರೆ ಗೌರೇವಾಳ ಹನುಮಂತರಾಯರು ಅದನ್ನು ಬೇಕಾದರೂ ನೋಡಬಹುದು ಹೀಗೆ ವನಜ ಸಂಭವ ಕೇಳು ನಾನೇ ಸರ್ವೋತ್ತಮ ನನಗೆ ಅನಂತಾನಂತ ಮಂಗಲ ಗುಣ ಪ್ರತಿಭಾ ಪ್ರತಿಭಾದ್ಯ ವಾಚ್ಯನು ನಾನೇ ಅಷ್ಟ ವರ್ಣೋಪೇತ ಪ್ರಣವ ವಿಚಾರ ಕೇಳುವ ನಿನಗೆ ಎಂದು ಹೇಳ್ತಾ ಇದ್ದಾರೆ ಓಂಕಾರದಲ್ಲಿ ಅಕಾರ ಉ ಕಾರ್ಮಕಾರ ಆದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಈ ದಿವ್ಯ ವರ್ಣಕ್ಕೆ ಕ್ರಮವಾಗಿ ವಿಶ್ವ ಅತೈಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ರೂಪಗಳು ಅಲ್ಲಿ ಋಷಿಗಳಾಗಿರ್ತಕ್ಕಂಥದ್ದು ಪರಮಾತ್ಮನೇ ಈ ಮಹಾಮಂತ್ರಕ್ಕೆ ಋ ಋಷಿ ಜ್ಞಾನಾತ್ಮನ್ನದನ್ನೇ ಋಷಿ ರೂಪ ಅಂತ ಹೇಳ್ತಾರೆ ಈ ಅಕಾರವರ್ಣದಿಂದ ವಿಶ್ವದಿಂದ ಹದಿನಾರು ಅಚ್ಚುಗಳು ಉತ್ಪತ್ತಿಯಾಯಿತು ಹದಿನಾರು ಅಚ್ಚುಗಳು ಯಾವುದು ಅದಿಂದ ಹಾದವರಿಗೆ ಅ ಆಯ್ ಏ ಅಂ ಅಹವರೆಗೆ ಹದಿನಾರಿನ ಅವಕ್ಕೆಲ್ಲ ಒಂದೊಂದೇ ಸಂಖ್ಯೆ ಲೆಕ್ಕ ಅದಕ್ಕೆ ತೇಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಮುತ್ತುಗಳಿಂದ ಪ್ರಾದುರ್ಭಾವ ಅನ್ನತಕ್ಕಂಥದ್ದಾಗಿದೆ ಶಾಂತದಿಂದ ಯಾರ ಲಾವ ಅತಿಶಾಂತದಿಂದ ಶೇಷ ಸಾಹ ಳ ಪರಮಾತ್ಮನಿಂದ ನಾಲ್ಕು ಜ್ಞಾನಾತ್ಮನಿಂದ ಐದು ಹೀಗೆ ಒಂಬತ್ತು ವರ್ಣಗಳು ಒಂದು ಐವತ್ತು ವರ್ಣಗಳು ಕ ಶ ಮಿಳಿತವಾಗಿ ಛಾ ಆಗಿದೆ ಲಕ್ಷ್ಮೀ ನರಸಿಂಹ ಅದು ಸಂಯುಕ್ತ ವರ್ಣ ಹೀಗೆ ಐವತ್ತೊಂದು ಅಕ್ಷರಗಳ ಇವುಗಳಿಂದಲೇ ವ್ಯಾಹೃತಿ ಅಷ್ಟಾಕ್ಷರ ದ್ವಾದಶಾಕ್ಷರ ಗಾಯತ್ರಿ ನೋಡಿ ಮೊದಲು ಹುಟ್ಟಿದ್ದು ಓಂಕಾರ ಅಲ್ಲಿಂದ ವ್ಯಾಹೃತಿ ಅಲ್ಲಿಂದ ಅಷ್ಟಾಕ್ಷರ ಅಲ್ಲಿಂದ ದ್ವಾದಶಾಕ್ಷರ ಅಲ್ಲಿಂದ ಗಾಯತ್ರಿ ಮಂತ್ರ ಅದಕ್ಕೆ ಓಂ ಭೋರ್ ಭೋ ಸ್ವಹ ಅಂತಕ್ಕಂಥದ್ದು ಮೂರು ಸೇರಿಸಿ ಒಂದು ವ್ಯಾಹೃತಿ ಮಾಡಿದ್ದಾರದನ್ನು ಸಪ್ತವ್ಯಾಹೃತಿಗಳನ್ನು ಹೇಳ್ತೀವಿ ಸಂಧ್ಯಾವೇ ಓಂ ಭೂ ಭುವಃ ಶಿವ ಅಹಃ ಮಹಃ ಜನಃ ತಪ ಸತ್ಯಂ ಅಂತ ಇಲ್ಲಿ ಇದೇನಿದೋ ಓಂ ಅವು ಹೇಳೋದು ಅಂದರೆ ಭೂಮಿಯಿಂದ ಹಿಡಿದು ಮೇಲಿರ್ತಕ್ಕಂತಹ ಅಂತರಿಕ್ಷಗತ ದೇವತೆಗಳೇನಿದ್ದಾರೆ ಅಂತರಿಕ್ಷದ ದೇಶಗಳು ಹೇಳಿದ್ದಾವೆ ಆ ಏಳು ದೇಶದಲ್ಲಿ ಒಂದೊಂದು ರೂಪದಲ್ಲಿ ಭಗವಂತ ಇದ್ದು ಕಾಯ್ತಾ ಇದ್ದಾನೆ ಅಂತ ಅರ್ಥ ಸಂಧ್ಯಾವಂದನ ಮಾಡುವಾಗ ಈ ಅನುಸಂಧಾನ ಬರಬೇಕು ನಮಗೆ ಪರಮಾತ್ಮ ಸಂಧ್ಯಾವಂದನ ಮಾಡಿದರೆ ಕಾಯ್ತಾನೆ ಅನ್ನೋ ಜ್ಞಾನ ಬರಬೇಕಾದ್ರೆ ಅದನ್ನ ತಲೆಗೆ ಬರಬೇಕು ಈ ವ್ಯಾಹೃತಿ ಅಷ್ಟಾಕ್ಷರ ನಮೋ ದ್ವಾದಶಾಕ್ಷರ ವಾಸುದೇವಾಯ ಗಾಯತ್ರಿ ಮಂತ್ರ ಪೂರ್ತಿ ತತ್ಸವಿತು ಹೋ ಅರೆಣಿಎಂ ಭರ್ಗೋ ಒರೆಣ್ಯಂ ಅಂತ ಹೇಳಬಾರ್ದು ಯಾವಾಗಲೂ ಅರೆಣ್ಯಂ ಅಂತ ಹೇಳಬೇಕು ಜಪಕಾಲದಲ್ಲಿ ಒರೆಣಿ ಅಂತ ಹೇಳಬೇಕು ಯಾಕೆ ಅಂದರೆ ಕೊನೆಗೆ ಬರ್ತಕ್ಕಂಥ ಯಾತ್ ಧಿಯೋ ಯೋನ ಪ್ರಚೋದ ಯಾತ್ ಅಂತ ಬರ್ತಲ್ಲ ಯಾತ್ ಅನ್ನೋದು ಒಂದೇ ಶಬ್ದ ಎರಡು ಶಬ್ದ ಆಗೋದಿಲ್ಲ ಅದು ಅದಕ್ಕೆ ಇಪ್ಪತ್ತ್ಮೂರು ಆಗ್ತದೆ ಇಲ್ಲಿ ಒರೆಯ ನಿಯಮ್ ಅಂತ ಎರಡು ಮಾಡಿಬಿಟ್ರೆ ಇಪ್ಪತ್ನಾಲ್ಕು ಅಕ್ಷರ ಆಗುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ತಕ್ಷ ದೇವತೆಗಳಿದ್ದಾರೆ ಅದರಿಂದ ಆ ಗಾಯತ್ರಿ ಮಂತ್ರದಿಂದ ಪುರುಷ ಸೂಕ್ತ ಉತ್ಪತ್ತಿಯಾಗಿದೆ ಪುರುಷ ಸೂಕ್ತದಿಂದ ಯಜುರ್ವೇದದಲ್ಲಿ ಪುರುಷ ಸೂಕ್ತದ ಕೊನೆಯ ಭಾಗದ ಎರಡು ಶ್ಲೋಕಗಳಲ್ಲಿ ಸೃಷ್ಟಿ ಪ್ರಕರಣವನ್ನು ಹೇಳಿದ್ದಾರೆ ಸೃಷ್ಟಿ ಹೇಗಾಯಿತು ಬ್ರಹ್ಮ ದೇವರು ಹೇಗೆ ಹುಟ್ಟಿದ್ರು ದೇವರು ಹೆಂಗೆ ಅದೆಲ್ಲ ಸದ್ಯಾವಂದನೆ ಮಾಡುವ ಜ್ಞಾಪಕ ಮಾಡ್ಕೋಬೇಕು ನಾವು ಅವನ ಕಾಲುಣ್ಯ ಇಷ್ಟು ಬಹಳ ಕಷ್ಟ ವೈದಿಕಾದಿ ಸರ್ವಶಬ್ದ ಶಬ್ದಾಶ್ಚ ಶಬ್ದಶ್ಚ ತಸ್ತಾತ್ ಸರ್ವಥೋ ಅಮೃತಃ ಪಂಚಾ ಪಂಚಾಶದ್ ವರ್ಣಾಭಿನ್ನಶ್ಚ ಸರ್ವಶಬ್ದ ಅಥೋಹಿತ ಅಂತ ತಂತ್ರಸಾರದಲ್ಲಿ ಆಚಾರ್ಯರು ಹೇಳಿ ಈ ಓಂಕಾರದಿಂದ ಎಲ್ಲ ಶಬ್ದಗಳು ಉತ್ಪತ್ತಿಯಾಗಿದ್ದಾವೆ ಐವತ್ತೊಂದು ವರ್ಣಗಳು ಬಂದಿದ್ದಾವೆ ಅಂತ ತಿಳಿಸ್ತಾರೆ ಹೀಗೆ ಮಹಾನುಭಾವರು ವರ್ಣಗಳ ಶಬ್ದಗಳ ಉತ್ಪಾದಿಯನ್ನು ಸಮಸ್ತವನ್ನು ತಿಳಿಸಿ ನಾಮಸ್ಮರಣ ಸಂಧಿಯನ್ನು ಆರಂಭ ಮಾಡ್ತಾ ಇದ್ದಾರೆ ಹ್ಞೂ ಅದರಿಂದ ಹೀಗೆ ನೋಡಿ ಹದಿನಾರು ಅಕಾರಾದಿಗಳು ಕಾದಿಂದ ಗುಣಿಸಿದರೆ ಅರವತ್ತ್ನಾಲ್ಕು ಭಗವದ್ ರೂಪಗಳು ಬರುತ್ತೆ ಅಕಾರದಿಂದ ಹದಿನಾರು ಆಕಾರ ಮೂವತ್ತ್ನಾಲ್ಕು ಕಪಿಲಾದಿ ಹದಿನಾರು ಹದಿನಾರು ಕಪಿಲಾದಿ ನಾಮಕ ಹದಿನಾರು ರೂಪಗಳು ಅಜಾದಿ ನಾಮಕ ಹದಿನಾರು ರೂಪಗಳು ಹದಿನಾರು ಕಲಾ ಅಂತಕ್ಕಂಥದ್ದು ಹದಿನಾರು ಲಿಂಗ ಶರೀರದಲ್ಲಿ ಇರತಕ್ಕಂಥ ಮನಸ್ಸು ಇರತಕ್ಕಂಥ ಕಲೆಗಳು ಮನಸ್ಸಿನಲ್ಲಿರೋ ಕಲೆಗಳು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚ ಧನ್ಮಾತ್ಮಗಳು ಒಂದು ಮನಸ್ಸು ಅಷ್ಟು ಹದಿನಾರು ಈ ಜಡವರ್ಣಗಳಲ್ಲಿ ರೂಪಗಳು ಒಟ್ಟು ಅರವತ್ನಾಲ್ಕು ಒಂದು ವರ್ಣದಲ್ಲಿ ಅರವತ್ನಾಲ್ಕು ರೂಪ ಯಾವ ವರ್ಣ ಓಂ ವರ್ಣದಲ್ಲಿ ಅದಕ್ಕೋಸ್ಕರ ಹೆಂಗಸರಿಗೆ ಮಾತೃ ಸಂಪ್ರದಾಯದಲ್ಲಿ ಓಂಕಾರಕ್ಕೆ ಅಧಿಕಾರ ಕೊಟ್ಟಿಲ್ಲ ಕಾರಣ ಏನು ಅರವತ್ನಾಲ್ಕು ರೂಪಗಳನ್ನು ಚಿಂತನೆ ಮಾಡೋ ಶಕ್ತಿ ಅವರಿಗಿಲ್ಲ ಒಂದು ಎರಡನೇದು ಬಂದರೂ ಬರಬಹುದು ಯೋಗ್ಯತೆ ಇದ್ದವರಿಗೆ ಗರ್ಭ ಅಂತಕ್ಕಂಥದ್ದು ಅಲ್ಲೇ ನಾಭಿ ಕೆಳಗವಾಗದಲ್ಲೇ ಗರ್ಭಧಾರಣೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ ಬಸರಿಯಾಗಿದ್ದಾಗ ಓಂಕಾರ ಜೋರಾಗಿ ಹೇಳಿಬಿಟ್ರೆ ಕೊಟ್ಟೋಗ್ಬಿಡುತ್ತೆ ಪಿಂಡ ಅದಕ್ಕೋಸ್ಕರವಾಗಿ ಅದು ಮಾಡುವಾರು ಅಂತೇಳಿ ಈ ರೀತಿ ಹೇಳಿಕೊಟ್ಟಿದ್ದಾರೆ ಶುಣ್ಣನ್ ಗುಣನ್ ಸಂಸ್ಮರಣ್ಯಶ್ಚ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸಶ್ಚ ಆವಿಷ್ಟ ಆವಿಷ್ಟಚಿತ್ತೋ ನಭೋ ಆಯ ಕಲ್ಪತೆ ಅಂತ ಭಾಗವತ ಇದೆ ನಮಗೆ ಅಂದರೆ ಶ್ರೀಹರಿಯೇ ನಿನ್ನ ಪವಿತ್ರಕರವಾಗಿರತಕ್ಕಂತಹ ನಾಮಗಳನ್ನು ಕೇಳ್ತಾ ಕೇಳ್ತಾ ಶುಣ್ವನ್ ಗೃಣನ್ ಉಚ್ಚಾರ ಮಾಡ್ತಾ ಸ್ಮರಿಸನ್ ಸ್ಮರಣನ್ ಸ್ಮರಣೆ ಮಾಡ್ತಾ ಚಿಂತೆಯನ್ ಚಿಂತನೆ ಮಾಡ್ತಾ ರೂಪಗಳನ್ನು ಧ್ಯಾನ ಮಾಡ್ತಾ ಇತರರಿಗೂ ಹರಿನಾಮ ಸ್ಮರಣೆ ಮಾಡಲು ಪ್ರಚೋದನೆ ಮಾಡ್ತಕ್ಕಂಥದ್ದು ಸಕಲ ಕ್ರಿಯೆಗಳು ಹರಿಗೆ ಪಾದಕ್ಕೆ ಕೃಷ್ಣಾರ್ಪಣವಾಗಿ ಅರ್ಪಿಸುತ್ತಾ ಹರಿಯ ಪಾದ ಆರಂಭಗಳಲ್ಲಿ ಮನಸ್ಸು ಇಟ್ಟಿರುವನು ಸಂಸಾರ ಬಂಧನಕ್ಕೆ ಒಳಗಾಗುವುದಿಲ್ಲ ಅಂತ ಭಾಗವತನೇ ಹೇಳ್ತಾ ಇದೆ ಆದ್ದರಿಂದ ಪರಮಾತ್ಮನ ಪದಾರಗಳಲ್ಲಿ ಅಜ ಆನಂದ ಇಂದ್ರ ಈರ್ಜ ಋಜ ಇವೆಲ್ಲ ವಂ ಶಂ ಲಕ್ಷ್ಮೀ ನರಸಿಂಹನವರೆಗೂ ಎಲ್ಲ ಮಾತೃಕನ್ಯಾಸ ಇವರೆಲ್ಲ ತತ್ವನ್ಯಾಸ ದೇವತೆಗಳು ಮಾತೃಕನ್ಯಾಸ ದೇವತೆಗಳು ಅವರು ಉಪಾಸನೆ ಮಾಡಿ ಅವರಿಗೆ ಸಮರ್ಪಣೆ ಮಾಡಬೇಕು ನಿತ್ಯದಲ್ಲಿ ತತ್ವನ್ಯಾಸ ಮಾತೃಕನ್ಯಾಸ ಮಾಡಲಿಕ್ಕೆ ಅದು ಟೈಮ್ ಇಲ್ಲ ನಮಗೆ ಗೊತ್ತಿಲ್ಲ ಅಂತಂದರೆ ತತ್ವನ್ಯಾಸ ಮಾತೃಕನ್ಯಾಸ ದೇವತೆ ಬ್ಯೋ ನಮಃ ಅಂತ ಅಷ್ಟು ಹೇಳಿದರೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಅಪ್ಪಣೆ ಕೊಡಿಸ್ತಾನೆ ಹೀಗಿದೆ ಇನ್ನು ಮುಂದಿನ ವಿಷಯವನ್ನು ನಾಳೆ ದಿವಸ ನೋಡೋಣಂತೆ ಶ್ರೀಕೃಷ್ಣಾರ್ಪಣ ವಸ್ತು ಸೊ ನಾಳೆ